ಸಮಸ್ತ ಎಲ್ಲ ಆತ್ಮೀಯರಿಗೂ ನನ್ನ ಅನಂತ ಶರಣು ಶರಣಾರ್ಥಿಗಳು. ನಾನು ಶ್ರೀದೇವಿ ಹೂಗಾರ್ ಬೀದರ್. ಇವತ್ತು ಮತ್ತೆ ನಾನು ಎಂದಿನಂತೆ ತಮ್ಮ ಎದುರಿಗೆ ನನ್ನದೊಂದಿಷ್ಟು ವಿಚಾರಗಳನ್ನು ತೆಗೆದುಕೊಂಡು ಬಂದು ಕುಂತೀನಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನು ಸಾಕಿ ಸಲುತ್ತಿರುವ ಆ ಪರಮೇಶ್ವರನನ್ನ ಒಂದು ಕ್ಷಣ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇವತ್ತು ಮೊಟ್ಟ ಮೊದಲು ಆಗಮಿಸಿರುವಂಥ ನಮ್ಮ ಆತ್ಮೀಯ ಸಹೋದರ ಜಾಫರ್ ಸವಾರ್ ಅವರಿಗೆ ನನ್ನ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ನಮ್ಮ ಮಲ್ಲಪ್ಪ ನಿಂಬರ್ಗಿ ಅಣ್ಣನು ಬಂದ ಅಣ್ಣ ತಮ್ಮಗೂ ಕೂಡ ಅನಂತ ಶರಣಾರ್ಥಿ, ಹಾಗೆ ನಮ್ಮ ರಾಜ್ ರೆಡ್ಡಿ ಅಣ್ಣವರಿಗೂ ಶರಣಾರ್ಥಿ, ಪ್ರಕಾಶ್ ಗಣಾಚಾರಿ ಅವರಿಗೂ ಸಮಿತ ಶರಣಾರ್ಥಿ, ಉಮಾದೇವಿ ಬಿದ್ರಿ ಅಮ್ಮನು ಬಂದರ ಅಮ್ಮ ತಮ್ಮಗೂ ಕೂಡ ಶರಣಾರ್ಥಿ, ಹಾಗೆ ಸಂದೀಪ್ ಕಾಂತಿ ಅವರಿಗೂ ಕೂಡ ಅನಂತ ಶರಣಾರ್ಥಿ, ಹಾಗೆ ನಮ್ಮ ಅನಿಲ್ ಕುಮಾರ್ ದೇಶ್ಮುಖ್ ಸರ್ ಬಂದರ ಸರ್ ತಮಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಆತ್ಮೀಯ ಸಹೋದರ ಪ್ರಕಾಶ್ ಹಡಪದವರಿಗೂ, ಸಿದ್ದು ಗಂಗು ಅಂತ ಯಾರೋ ಹೊಸಬ್ರಿದ್ದಾರೆ ಅವರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ರವಿಚಂದ್ರ ಭಂಡಾರಿ ಅವರಿಗೂ ಕೂಡ ಅನಂತ ಶರಣಾರ್ಥಿ, ಹಾಗೆ ಬಸವರಾಜ್ ಪಾಟೀಲ್ ಅಣ್ಣನು ಬಂದರ ಅಣ್ಣ ತಮಗೂ ಕೂಡ ಅನಂತ ಶರಣಾರ್ಥಿ, ಹಾಗೆ ಸಂಜೀವ್ ಕುಮಾರ್ ಯಾರೋ ಹೊಸಬ್ರನಿಸ್ತಾರೆ ಅವರಿಗೂ ಕೂಡ ಶರಣಾರ್ಥಿ, ಹಾಗೆ ಅನ್ನಪೂರ್ಣ ರುದ್ರಗೌಡರ ಅಮ್ಮನು ಬಂದರ ಅಮ್ಮ ತಮಗೂ ಕೂಡ ಶರಣಾರ್ಥಿ, ಹಾಗೆ ಆತ್ಮೀಯ ಸಹೋದರ ಅಂಬರೀಷ್ ಬಂದರವಾಡ ಅವರಿಗೂ, ಬಸವರಾಜ್ ಪಾಟೀಲ್ ಅಣ್ಣವರಿಗೂ, ಪ್ರತಿಯೊಬ್ಬರಿಗೂ ಕೂಡ ಸಾಯಂಕಾಲದ ಶರಣಾರ್ಥಿಗಳನ್ನು ಸಲ್ಲಿಸುತ್ತೆ. ಹಾಗೆ ಇವತ್ತು ಮೊಟ್ಟ ಮೊದಲು ನಮ್ಮದು ನಮ್ಮ ಸಮಾಜದಲ್ಲಿ ನಿಜವಾಗ್ಲೂ ನಾನು ಯಾವ ರೀತಿ ಒಂದು ಸಾಹಿತ್ಯ ಕ್ಷೇತ್ರದೊಳಗೆ ಈ ಒಂದು ಹಂತಕ್ಕೆ ಬಂದಿನ, ಅದೇ ರೀತಿ ಒಂದು ಸಂಗೀತ ಕ್ಷೇತ್ರದಲ್ಲಿ ಅತ್ಯಂತ ದೊಡ್ಡ ಸಾಧಕಿಯಾಗಿರುವಂಥ ನಮ್ಮ ಭಾಗ್ಯಶ್ರೀ ಹೂಗಾರ್ ಅಂಥೇಳಿ, ಭಾಳ ಸಣ್ಣ ವಯಸ್ಸು, ಹೆಚ್ಚು ಕಡಿಮೆ 30 ಇಲ್ಲ ನನಗೆ ಗೊತ್ತಿಲ್ಲ, 5 ಮಾತ್ರ ಮಗು ಇದೆ. ಅವರು ಇವತ್ತು ಅಕಾಲಿಕವಾಗಿ ಮರಣ ಹೊಂದಿದ್ದಾರೆ. ಹಾಗಾಗಿ ಇದು ನನಗೆ ಬೆಳಗ್ಗೆಯಿಂದ ಭಾಳಷ್ಟು ನಿರಾಶೆ ಆಗ್ತಾ ಇದೆ. ಆದರೂ ಏನು ಮಾಡಲಿಕ್ಕೆ ಆಗೋದಿಲ್ಲ, ಬದುಕದ ಉಸಿರು ತೊಗೊಂಡು ಬಂದೀವಿ, ಒಂದಿನ ಉಸಿರು ಬಿಟ್ಟು ಹೋಗೋದಿದೆ, ಇದು ಅಂತೂ ನಿಜ. ಹಾಗಾಗಿ ಮನಸ್ಸನ್ನು ಮತ್ತೆ ಹಿಡಿತಕ್ಕೆ ತಂದು ನಿಮ್ಮ ಎದುರಿಗೆ ನಾನು ಬಂದು ಕುಂತೀನಿ. ಹಾಗೆ ನಮ್ಮ ಆತ್ಮೀಯ ಸಹೋದರಿ ನಿರ್ಮಲ ಅವರಿಗೂ ಶರಣಾರ್ಥಿ, ಹಾಗೆ ಪ್ರಸನ್ನ ಖುಷಿ ಸರ್ ಅವರು ಬಂದರು ಸರ್ ತಮಗೂ ಕೂಡ ಅನಂತ ಶರಣಾರ್ಥಿ, ಹಾಗೆ ಪ್ರಮೋದ್ ಪೂಜಾರ್ ಅವರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಆ ಒಂದು ಅಗಲಿರುವಂತಹ ಜೀವಕ್ಕೆ ಮತ್ತೆ ಹೊಸ ಜನ್ಮವನ್ನು ಆ ಪರಮಾತ್ಮ ನೀಡಲಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇವತ್ತಿನ ವಿಚಾರವನ್ನು ಮತ್ತೆ ನಾನು ಪ್ರಸ್ತುತಪಡಿಸಬೇಕು ಅಂಥೇಳಿ ಅಂದ್ಕೊಂಡಿನಿ. ನಮ್ಮಲ್ಲಿ 2 ರೀತಿಯ ಬದಲಾವಣೆಗಳನ್ನು ಬರ್ತಾವ ಅಂತೇಳಿ ಹೇಳಿದ್ದ, ಅದು ನಿನ್ನ ನಾನು ಬಾಹ್ಯದ ಬದಲಾವಣೆಗಳು ವ್ಯಕ್ತಿಯೊಳಗೆ ಕಾಲಕಾಲಕ್ಕೆ ಅಂದ್ರೆ ಟೈಮ್ ಟು ಟೈಮ್ ನಮ್ಮಲ್ಲಿ ಏನಾಗ್ತದೆ ಅಂದರೆ ಬದಲಾವಣೆಗಳು ಕಾಣಿಸಿರ್ತವೆ. ಕೆಲವೊಂದು ಸಲ ನಿಮಗೆ ಹೇಳ್ತೀನಿ, ಬದಲಾವಣೆಗಳು ಅವಶ್ಯಕತೆ ಮತ್ತು ಅನಿವಾರ್ಯ ಎರಡೂ ಸಮೇತ ಇದ್ದಿರ್ತವೆ. ಈಗ ನನಗೆ ಇನ್ನೂ ಸಮೇತ ಸಾಕಷ್ಟು ಜನ ನನ್ನ ಫ್ರೆಂಡ್ಸ್ ಎಲ್ಲ 20-25 ವರ್ಷದವ್ರು ಆಚೆಗಿದ್ದವರೆಲ್ಲ ಏನರ ಸಿಕ್ಕರು ಅವ್ರು ಹೇಳ್ತಾರೆ, ಇನ್ನು ನೀನು ಚೇಂಜೇ ಆಗಿಲ್ಲ, ನೀ ಯಾವಾಗ ಹಂಗಿದ್ದಿ ಈಗೂ ಹಂಗೆ ಇದ್ದಿ ಅನ್ನುವಂಥ ಮಾತನ್ನು ಆಡ್ತಾರೆ. ಅವ್ರು ಸಾಹಿತ್ಯಿಕವಾಗಿ ಬೆಳೆದಿರ್ಬೋದು, ಏನೋ ಒಂದು ಏನೋ ಮಾಡ್ತಿರ್ಬೋದು, ಆದರೂ ಸಮೇತ ಸ್ವಭಾವ ಮಾತ್ರ ಅವತ್ತು ಹೆಂಗಿತ್ತು ಇವತ್ತು ಸಮೇತ ಹಂಗೆ ಇದೆ ಅದ ಅನ್ನುವಂಥ ಒಂದು ಮಾತು ಹೇಳ್ತಾರೆ. ನನಗೆ ಒಳಗೆಲ್ಲೋ ಒಂದು ಕಡೆ ಭಾಳಷ್ಟು ಖುಷಿಯಾಗಿರ್ತದೆ. ಅಂದರೆ ಕೆಲವೊಂದು ಬದಲಾವಣೆಗಳ ಅವಶ್ಯಕತೆ ನಮಗಿರೋದಿಲ್ಲ. ಆ ಬದಲಾವಣೆಗಳ ಅವಶ್ಯಕತೆ ಯಾವುದು ಅಂದ್ರೆ ಮಾನವೀಯ ಮೌಲ್ಯಗಳು ಅನ್ನುವಂಥದ್ದು ನಮ್ಮೊಳಗೆ ಏನಾದರೂ ಇವೆ ಅಂದ್ರೆ ಅವು ಬದಲಾವಣೆ ಮಾಡ್ಕೊಳ್ಳೋದು ಬೇಡ ಅಂತ. ನಾವು ಆಧುನಿಕ ಜಗತ್ತಿನೊಳಗೆ ಬದುಕ್ತಾ ಇದ್ದೀವಿ ಅಂತ ಎಲ್ಲಾನೂ ಬದಲಾವಣೆ ಆಯ್ತಾ 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 ಆಯ್ತಾ, ನಾವು ಎಲ್ಲಾದರೂ ಮಾನವೀಯ ಮೌಲ್ಯಗಳಲ್ಲೂ ಬದಲಾವಣೆ ಮಾಡ್ಕೊಂಡೀವಿ. ನಮ್ಮಲ್ಲಿ ಪ್ರೀತಿ, ವಿಶ್ವಾಸ, ಕಾಳಜಿ, ಮಮತೆ, ಹರಕೆ, ಹರಕೆ ಇವೆಲ್ಲವೂ ನಾವೇನಾದರೂ ಬದಲಾವಣೆ ಮಾಡ್ಕೊಂಡೀವಿ ಅಂದ್ರೆ ಆ ಬದುಕಿಗೆ ಏನೂ ಅರ್ಥ ಇರೋದಿಲ್ಲ. ಹಾಗಾಗಿ ಏನಾದರೂ ಬೆಳವಣಿಗೆ ಆಗಬೇಕಾಗ್ಯದಂದ್ರೆ ಆಂತರಿಕವಾದ ಒಂದು ಬೆಳವಣಿಗೆ ನಮಗೆ ಬೇಕಾಗ್ಯದ, ಆಂತರಿಕ ಬದಲಾವಣೆ ನಮಗೆ ಬೇಕೇ ಬೇಕು ಅಂದರೆ ಯಾವ ನಿಟ್ಟಿನೊಳಗೆ ನಾವು ಬದಲಾವಣೆಯನ್ನು ಮಾಡಿಕೊಳ್ಬೇಕು ಅನ್ನುವಂಥ ಕುರಿತು ನಾನು ಮಾತಾಡಬೇಕು ಅಂದ್ಕೊಂಡೀನಿ. ಹಾಗೆ ನಮ್ಮ ಚೌಕಿದಾರ್ ಸುನೀಲ್ ಭಾಳ ದಿವಸಗಳ ನಂತರ ಮತ್ತೆ ಬಂದಿದ್ದಾನೆ, ಅವರಿಗೂ ಕೂಡ ಶರಣಾರ್ಥಿ, ಹಾಗೆ ಸಿದ್ದು ಹೂಗಾರ್ ಅವರಿಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ನನಗನ್ನಿಸೋದು ಯಾವುದು ಅಂದ್ರೆ ಈಗ ಆಂತರಿಕವಾದ ಬದಲಾವಣೆಯನ್ನು ಮಾಡಿಕೊಳ್ಬೇಕಾಗ್ಯದ ನನಗಂದ್ರೆ ಮೊಟ್ಟ ಮೊದಲು ನಾವು ವೈ ಮೇಲೆ ಫೋಕಸ್ ಮಾಡಬೇಕು. ಅಂದರೆ ಯಾಕೆ ನಾನು ಬದಲಾವಣೆ ಆಗಬೇಕು ಅನ್ನುವಂಥದ್ದು ಕಾನ್ಸೆಪ್ಟು ನನ್ನ ಮೈಂಡಿನೊಳಗೆ ಇರಬೇಕು. ನಾವು ಎಲ್ಲಿ ತನಕ ನಮ್ಮ ಮೈಂಡಿನೊಳಗೆ ಅಥವಾ ನಮ್ಮ ಮೆದುಳಿಗೆ ನಾನು ಯಾಕೆ ಬದಲಾಗಬೇಕು ಅನ್ನುವಂಥದ್ದು ಕಾನ್ಸೆಪ್ಟ್ ಕ್ಲಿಯರ್ ಇಲ್ಲ ಅಂದ್ರೆ ಬದಲಾವಣೆ ಸಾಧ್ಯನೇ ಇಲ್ಲ. ನನ್ನ ಮನಸ್ಸು, ನನ್ನ ವಿಚಾರ, ನನ್ನ ಪ್ರತಿಯೊಂದು ಭಾವನೂ ಸಮೇತ ನನಗೆ ಕೂಗಿ ಕೂಗಿ ಹೇಳಬೇಕು ಈಗ ನೀನು ಚೇಂಜ್ ಆಗಬೇಕಾಗ್ಯದಂತ, ಬದಲಾಗಬೇಕು ಅನ್ನುವಂಥದ್ದು ಹೇಳಲೇಬೇಕು. ನಾನು ಹೇಳ್ದಲ್ಲ ನಾನು ಎಲ್ಲಿ ಚೇಂಜ್ ಆದ, ಬಹುಶಃ ನಿನ್ನ ಹೇಳಕ್ಕಿಲ್ಲ, ನನ್ನ ಏನಾಯಿತು ನನ್ನ ಜೀವನದಲ್ಲಿ ನನ್ನ ಆಂತರಿಕವಾದ ಬದಲಾವಣೆ ಎಲ್ಲಿ ಆದ ಅನ್ನುವಂಥದ್ದು ಒಂದು ಒಂದು ಜೀವನದ ಒಂದು ಘಟನೆಯನ್ನು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಏನಾಯಿತು ಅಂದ್ರೆ ಸುಮಾರು 2007 ಸಂದರ್ಭ ಇರ್ಬೋದು ಅಂತೇಳಿ ಅಂದ್ಕೊಂಡಿನಿ. ನನ್ನ ಜಾಬ್ ಆಗಿ 2006 ಇರ್ಬೋದು, 7 ಇರಲಿಕ್ಕಿಲ್ಲ, 6 7 ಮೋಸ್ಟ್ಲಿ ಇರ್ಬೋದು.
ನನ್ನ ಮಗಳು ಒಂದು ವರ್ಷ ಒಂದೂವರೆ ವರ್ಷದ ನನ್ನ ಮಗಳಿದ್ದಳು. ಏನಾಯಿತು ಅಂತಂದ್ರು ನಾನು ಭಾಳ ದೇವ್ರಿಗೆ ಭಾಳಷ್ಟು ನಂಬ್ತಿದ್ದೆ. ಆ ಉಪವಾಸ ಇರೋದು ನನಗೆ ಭಾಳ ರೂಢಿ ಇತ್ತು, ಗೊತ್ತಿಲ್ಲ ಯಾಕೋ. ನಮ್ಮ ಮೈಂಡಿನಲ್ಲಿ ಒಂದು ಕಾನ್ಸೆಪ್ಟ್ ಇರ್ತದೆ, ಏನು ಅಂದರೆ ದೇವ್ರಿಗೆ ಹರಕೆ ಹೊತ್ತರೂ ಏನಾದರೂ ಕಷ್ಟಗಳು ಪರಿಹಾರ ಆಗ್ತಾವಂತ. ಆದರೂ ಒಂದಂತೂ ನನಗೆ ಸತ್ಯ ಅನಿಸಿದ್ದು ಏನು ಅಂದರೆ, ಎಲ್ಲಿಯವರೆಗೆ ನಮ್ಮ ಮೇಲೆ ನಮಗೆ ವಿಶ್ವಾಸ ಇರೋದಿಲ್ಲ ಅಲ್ಲಿ ತನಕ ಪರಮಾತ್ಮನು ನಮ್ಮ ಮೇಲೆ ವಿಶ್ವಾಸ ಮಾಡೋದಿಲ್ಲ. ಅವನು ನಮ್ಮ ಮೇಲೆ ವಿಶ್ವಾಸ ಮಾಡ್ಬೇಕಂದ್ರೆ ಮೊದಲು ನಮ್ಮ ಮೇಲೆ ನಮ್ಗೆ ವಿಶ್ವಾಸ ಇರಬೇಕು. ಆದ್ರೆ ನಾವೇನು ಮಾಡ್ತೀವಿ ಅಂದ್ರೆ ಮೊದಲು ನಮ್ಮ ಮೇಲೆ ನಮ್ಮ ವಿಶ್ವಾಸ ಕಳ್ಕೊಂಡು ಬಿಡ್ತೀವಿ, ದೇವ್ರ ಮೇಲೆ ವಿಶ್ವಾಸ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ. ಆ ದೇವರು ಅಂತ ನಿನ್ನ ಮೇಲೆ ನಿನಗೆ ವಿಶ್ವಾಸ ಇಲ್ಲಂದ್ರೆ ನಾನು ಹೆಂಗೆ ವಿಶ್ವಾಸ ಮಾಡಲಿ ಅನ್ನುವಂಥ ಮಾತು ವಾಪಸ್ ಮರಳಿ ಬರ್ಬೋದು. ಹಾಗಾಗಿ ಏನಾಯಿತು ಅಂದ್ರೆ ಒಂದು ರೀತಿ ಅಂಧವಿಶ್ವಾಸಕ್ಕೆ ನಾನು ಒಳಗಾಗಿದ್ದೆ 2007 ಟೈಮಿನವಾಗ. ಸ್ವಲ್ಪ ನನಗೆ ಫ್ಯಾಮಿಲಿ ಪ್ರಾಬ್ಲಮ್ಸ್ನು ಜಾಸ್ತಿ ಇದ್ವು, ತವ್ರ ಮನೇದು ಸಪೋರ್ಟ್ ಇರಲಿಲ್ಲ, ಜಾಬ್ ಪ್ರಾಬ್ಲಮ್ನು ಭಾಳ ಇದ್ವು. ಯಾಕಂದ್ರೆ ವಯಸ್ಸು ನಾನು ಭಾಳ ಸಣ್ಣದು, 22-23 ವಯಸ್ಸಿಗೆ ನಾನು HM ಚಾರ್ಜ್ ತೊಗೊಂಡಿದ್ದೆ. ಶಾಲೆಯಲ್ಲೂ ಭಾಳಷ್ಟು ಸಮಸ್ಯೆ ಇತ್ತು, ಹೋಗೋ ಬರೋದು ಸಮಸ್ಯೆ ಇತ್ತು, ಮಗು ಭಾಳ ಸಣ್ಣದು ಕೂಸಿತ್ತು, ನನ್ನ ಕೂಸಿಗೆ ಹಿಡಿಯೋದಕ್ಕೂ ಯಾರೂ ಇರಲಿಲ್ಲ. ಈ ರೀತಿಯ ಕೌಟುಂಬಿಕ ಸಮಸ್ಯೆಗಳು, ನಾವು ಜಾಬಿನಲ್ಲೂ ಸಮೇತ ಸಮಸ್ಯೆಗಳು, ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ಬೇಕು, ಡೈಲಿ ಹೋಗೋದು 2 ತಾಸು ಬರೋದು ವಾಪಸ್ 2 ತಾಸು. ಹಾಗಾಗಿ ಇದೆಲ್ಲವೂ ಒತ್ತಡದ ನಡುವೆ ನಾನು ನನ್ನ ಆರೋಗ್ಯ ಕುರಿತು ಯೋಚನೆ ಮಾಡಿಲ್ಲ, ನನ್ನ ಹೆಲ್ತ್ ಕುರಿತು ಯೋಚನೆ ಮಾಡಿಲ್ಲ. ಹಸು ಆದರೂ ಊಟ ಮಾಡೋದು, ಇಲ್ಲಂದ್ರೆ ಇಲ್ಲ, ಬರೀ ಉಪವಾಸ ಇರೋದು. ಉಪವಾಸ ಪ್ರತಿ ದಿನವೂ ಸಮೇತ ನಮ್ಮಲ್ಲಿ ಒಪ್ಪತ್ತು ಅಂತ ಇರ್ತೀವಿ, ಅಂದ್ರೆ ದಿನ ಒಂದು ಹೊತ್ತು ಊಟ ಮಾಡೋದು, ಆ ಒಂದು ಹೊತ್ತು ಊಟ ಮಾಡೋದು. ಈ ರೀತಿ ರೂಢಿ ಹಾಕೊಂಡ, ರೂಢಿ ಹಾಕಿದ ಮೇಲೆ ಏನಾಯಿತು ಅಂದ್ರೆ ಒಂದು ಸಲ ನನಗೆ ಬಹಳಷ್ಟು ಆರಾಮಿರಲಿಲ್ಲ, ನನ್ನ ಆರೋಗ್ಯ ಕೈ ಕೊಡ್ತು. ಆರೋಗ್ಯ ಕೈ ಕೊಟ್ಟ ಮೇಲೆ ಏನಾಯಿತು ಅಂದ್ರೆ ನನ್ನದು ಗರ್ಭಕೋಶದ ಸಮಸ್ಯೆ ಆಗಿದ್ದು ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು. ಆ ಗರ್ಭಕೋಶದ ಒಂಚೂರು ಸಮಸ್ಯೆ ಸ್ಟಾರ್ಟ್ ಆಗಿದೆ ಅಲ್ಲಿ. ನನಗೆ ಗುಲ್ಬರ್ಗ ಹಾಸ್ಪಿಟಲ್ದಾಗ ಒಯ್ದು ಅಡ್ಮಿಟ್ ಮಾಡಿರು, ನನಗೆ ಇವತ್ತಿಗೂ ನೆನಪಿದೆ. ಗುಲ್ಬರ್ಗ ಹಾಸ್ಪಿಟಲ್ದಾಗ, ಯಾವ ಹಾಸ್ಪಿಟಲ್ದಾಗ ಅಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ದಾಗ ನನಗೆ ಅಡ್ಮಿಟ್ ಮಾಡಿದ್ರು. ಯಾಕಂದ್ರೆ ಗುಲ್ಬರ್ಗ ಡಿಸ್ಟ್ರಿಕ್ಟ್ದಾಗೆ ನಾನು ಜಾಬ್ ಮಾಡ್ತಿದ್ದೆ ಪೋಲಕ್ಪಳ್ಳಿ ಅಂತೇಳಿ. ಅಲ್ಲಿಂದ ಒಯ್ದು ಅಲ್ಲಿ ಅಡ್ಮಿಟ್ ಮಾಡಿದ್ರು. ಅಡ್ಮಿಟ್ ಮಾಡಿದ್ಮೇಲೆ ಒಂದು ವಾರದ ತನಕ ನಾನು ಹಾಸ್ಪಿಟಲ್ದಾಗೆ ಇದ್ದೆ. ಒಂದು ವಾರ ಇದ್ದ, ನನಗೊಬ್ಬರೂ ಸಮೇತ ಮಾತಾಡೋದಕ್ಕೆ ಬಂದಿಲ್ಲ, ಒಬ್ಬರೂ ಬಂದಿಲ್ಲ. ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ, ನಾನು ನಮ್ಮ ಮನೆಯವ್ರು ಇಬ್ಬರೇ, ನಮ್ಮ ತಂದೆಯವ್ರು ಬೇಕಾದರೂ 2-3 ದಿವಸ ಬಂದಿರ ನಮ್ಮ ತಂದೆಯವ್ರು. ಅವು ಹಂಗಂತ ನನಗೆ ಬಳಗ ಇರಲಿಲ್ಲ ಅಂತಿತ್ತು, ಬಳಗ ಭಾಳ ಇತ್ತು. ಗಂಡನ ಮನೆ ಬಳಗನೂ ಭಾಳ ಇತ್ತು, ತವ್ರ ಮನೆ ಬಳಗನೂ ಭಾಳ ಇತ್ತು, ಫ್ರೆಂಡ್ಸ್ ಬಳಗನೂ ಇತ್ತು. ನನಗೆ ಎಲ್ಲ 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 ಇದ್ದು ಸಮೇತ ಒಂದು ವಾರ ನಾನು ಬಿದ್ದಾಗೂ ಸಮೇತ ನನ್ನ ಹತ್ರ ಒಬ್ಬರೂ ಮಾತಾಡೋದಕ್ಕೆ ಬಂದಿಲ್ಲ. ಅದು ಯಾಕೆ ಬಂದಿಲ್ಲ ನನಗೆ ಗೊತ್ತಿಲ್ಲ. ನನಗೆ ಒಂದೇನು ಅನ್ನಿಸ್ತದೆ ಅಂದ್ರೆ ಆ ಟೈಮಿಗೆ ನಾವು ಫೈನಾನ್ಸಿಯಲ್ ಆಗಿ ಫಿಟ್ ಇರಲಿಲ್ಲ. ಒಂದು ಭಾಳ ಬಡತನ ಇತ್ತು, ಪರಿಸ್ಥಿತಿ ಭಾಳ ಗಂಭೀರ ಇತ್ತು, ಇಬ್ಬರಿಗೂ ಜಾಬ್ ಇದ್ರು ಸಮೇತ ಒಂದಿಷ್ಟು ಸಮಸ್ಯೆಗಳ ಮಧ್ಯೆ ಹೋರಾಟ ಇತ್ತು ನಮ್ಮಿಬ್ಬರ ನಡುವೆ. ಹಾಗಾಗಿಯೂ ಸಮೇತ ಒಬ್ಬರು ಮಾತಾಡೋದಕ್ಕೆ ಬಂದಿಲ್ಲ. ಒಂದು ವಾರದಲ್ಲಿ ನನಗಿನ್ನೂ ನೆನಪಿದೆ, 3 ದಿವಸ ನಾನು ಬೇಹೋಶ್ ಇದ್ದ. ಅಂದ್ರೆ 3 ದಿವಸ ತನಕ ನಂಗೆ ಎಷ್ಟು ಟ್ರೀಟ್ಮೆಂಟ್ ಕೊಟ್ಟಾರನ್ನೋದು ನಂಗೆ ಪ್ರಜ್ಞೆನೇ ಇದ್ದಿಲ್ಲ. ಇದು ನೆನಪಿನ ಶಕ್ತಿ ಅಂತ ಇರ್ತದಲ್ಲ, ಅದು ಫುಲ್ ಡಿಲೀಟ್ ಆಗಿಬಿಟ್ಟಿದ್ದು, ನನಗೇನು ನೆನಪಿರಲಿಲ್ಲ. ಅದು ಏನು ಸಮಸ್ಯೆ ಆಗಿತ್ತು ಗೊತ್ತಿಲ್ಲ, ನರವ್ಯೂಹದೊಳಗೆ 3 ದಿವಸ ಅದು ಏನೂ ಗೊತ್ತಿಲ್ಲ. 4ನೇ ದಿವಸ ಯಾವಾಗ ಅರು ಬಂತು ಅವಾಗ ನೋಡ್ತೀನಿ, ನನ್ನ ಸುತ್ತ ಯಾರೂ ಇಲ್ಲ, ನಮ್ಮ ಮನೆಯವ್ರು ಒಬ್ಬರೇ, ನಮ್ಮ ತಂದೆಯವ್ರು ಬಂದಿರಿ, ಯಾವಾಗ ಬಂದಿರಂತೂ ನನಗೆ ಗೊತ್ತಿಲ್ಲ. ಒಂದು ವಾರದ ಕಾಲ ನನಗೆ ಅಲ್ಲಿ ಹಾಸಿಗೆಯ ಮೇಲೆ ಬಿದ್ದಾಗ, ಬೆಡ್ ಮೇಲೆ ಇದ್ದಾಗ ಒಂದು ರಿಯಾಲಿಟಿ ನನ್ನ ಒಳಗೆ ಅನಿಸಿದ್ದು ಏನು ಅಂದ್ರೆ, ಎಲ್ಲಿ ತನಕ ನಾನು ಸ್ಟ್ರಾಂಗ್ ಆಗೋದಿಲ್ಲ ಅಲ್ಲಿ ತನಕ ನನಗೆ ಯಾರೂ ಕೇಳೋದಿಲ್ಲ ಅಂತ ನನಗೆ ಗೊತ್ತಾಯಿತು. ನನಗೆ ಯಾಕೆ ಯಾರು ಮಾತಾಡ್ಲಾಕ್ ಬಂದಿಲ್ಲ, ಒಂದು ವಾರ ಬಿದ್ದೀನಿ ನಾನು, ಒಂದು ವಾರ ನಾನು ಹಾಸಿಗೆಯೊಳಗಿದ್ದೀನಿ, ಹಾಸ್ಪಿಟಲ್ನೊಳಗಿದ್ದೀನಿ, ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದೀನಿ. ಗಂಡನ ಮನೆಯವರು ಎಲ್ಲರ ಹರ ಒಬ್ಬರು ಸಮೇತ ನನಗೆ ಮಾತಾಡೋದಕ್ಕೆ ಬಂದಿಲ್ಲ, ಹೆಂಗಳ ಅಂತೂ ಬಂದಿಲ್ಲ. ನನ್ನ ಮಗುವಿಗೆ ನನ್ನ ನಾದಿನಿ ಕರ್ಕೊಂಡು ಹೋಗಿರು, ಒಂದು ವರ್ಷದ 1 ವರ್ಷ ನನ್ನ ಕೂಸಿಗೆ, ನಾವಿಬ್ಬರೇ ಇದ್ದೇವೆ. ಯಾಕಿದ್ದೇವು ಅಂದ್ರೆ ನಾವು ಕಮ್ಜೋರ್ ಇದ್ದೀವಂತ ಯಾರೂ ಬಂದಿಲ್ಲ. ಅದಕ್ಕೆ ನೋಡ್ರಿ, ನೀವು ಶ್ರೀಮಂತರಿಗೆ ನೆಗಡಿ ಜ್ವರ ಬಂತು ಅಂದ್ರೆ ಬಿ 1000 ಜನ ಅವ್ರ ಮನೆಗೆ ಮಾತಾಡಕ್ಕೆ ಹೋಗಿರ್ತಾರೆ. ಆದ್ರೆ ಬಡವರು ಗುಡಿಸಿಲದೊಳಗೆ ಸತ್ರು ಸಮೇತ ಯಾರು ಹೋಗೋದಿಲ್ಲ. ಯಾಕಂದ್ರೆ ಅದಕ್ಕೆಲ್ಲ ಕಾರಣ ಒಂದು ದುಡ್ಡು ಅನ್ನುವಂಥದ್ದು. ನನ್ನ ಮೈಂಡಿನೊಳಗೆ ಅಲ್ಲಿ ತಗೊಂಡ ನಾನು ಅಂದ್ರೆ ಏನು ಅಂದ್ರೆ, ನಾನು ಫೈನಾನ್ಸಿಯಲ್ ಆಗ್ನೂ ಫಿಟ್ ಆಗಬೇಕು, ಸಾಮಾಜಿಕವಾಗಿ ಏನಾದರೂ ಮಾಡಿ ತೋರಿಸ್ಬೇಕು, ಇವರಿಗೆಲ್ಲ ಗೊತ್ತಾಗಬೇಕು. ಯಾಕಂದ್ರೆ ನಾನು ಯಾವಾಗಲೂ ಪ್ರತಿಭಾವಂತೆ, ನಾನು ಬಾಲ್ಯದಿಂದನೂ ಯಾವಾಗಲೂ ಕಮ್ಜೋರ್ ಆಗಿ ಅಂತ ಹಿಂಗೆ ಬದುಕಿಲ್ಲ. ಆದರೂ ಒಂದೇ ಒತ್ತಡಕ್ಕೆ ಒಳಗಾದ ಒಂದು ಸಾಮಾಜಿಕ ಜವಾಬ್ದಾರಿಯ ಜೊತೆಗೆ ಸಾಂಸಾರಿಕ ಜವಾಬ್ದಾರಿಗಳಿರ್ಬೋದು, ಅಥವಾ ನಂದು ಸಂಘರ್ಷ ಇರ್ಬೋದು, ಹೋಗೋದು ಬರೋದು, ಈ ರೀತಿ ಎಲ್ಲಾನು ಆಗಿ ವಯಸ್ಸು ಸಣ್ಣದಾಗಿ ನನಗೆ ಯಾರು ಏನು ಸಪೋರ್ಟ್ ಮಾಡದ ಕಾರಣಕ್ಕಾಗಿ ಪರಿಸ್ಥಿತಿ ಬಹಳಷ್ಟು ಗಂಭೀರ ಆಗಿತ್ತು. ಆನಂತರ ನಾವು ಒಂದೇ ಡಿಸೈಡ್ ಮಾಡಿದೆ ಏನಂದ್ರೆ, ನಾನು ಬದುಕಿದ್ರೆ ಮಾತ್ರ ಜಗತ್ತದ, ಈ ಜಗತ್ತು ಯಾರ್ಲಿಂದ ಅದಂದ್ರೆ ನನ್ನಲಿಂದ ಅದ. ನನಗೆ ಒಂದು ಚೂರು ಏನಾದರೂ ಹೆಚ್ಚು ಕಡಿಮೆ ಆದ್ರೆ ನಾನು ಯಾವ ರೀತಿ ತಾಯಿ ಇಲ್ಲದಂಗೆ ಬದುಕಿನಿ, ನನ್ನ ಮಗಳಿಗೂ ತಾಯಿ ಇಲ್ದಂಗೆ ಬದುಕೋ ಪರಿಸ್ಥಿತಿ ಬರ್ತದೆ. ಈ ಜೀವನದಲ್ಲಿ ಏನೇಕ್ ಬರಲ್ಲ, ನಾನು ಟೆನ್ಷನ್ ತೊಗೋಬಾರ್ದು ಅಂತೇಳಿ ಒಂದು ಡಿಸೈಡ್ ಮಾಡ್ದೆ. ಗೊತ್ತಿಲ್ಲ, ಭಾಳ ಟೆನ್ಷನ್ ತೊಗೊಳಕ್ಕಿನ ಸಿಟ್ಟು ಅಷ್ಟೇ ಇತ್ತು, ಟೆನ್ಷನ್ನು ಅಷ್ಟೇ ಮಾಡ್ಕೊಳಕ್ಕಿ, ಆಮೇಲೆ ಎಲ್ಲದಕ್ಕೂ ವಿರೋಧ ಮಾಡೋದು, ಇದೆಲ್ಲ ನನ್ನ ಭಾಳ ವಿಚಿತ್ರ ಸ್ವಭಾವ, ಭಾಳಷ್ಟು ವಿಚಿತ್ರ, ಭಾಳ ಬದಲಾವಣೆ ಆಗಿನಿ ನಾನು. ಹಾಗಾಗಿ ಅವತ್ತಲ್ಲಿ ಡಿಸೈಡ್ ಮಾಡಿದೆ ನಾನು ಚೇಂಜ್ ಆಗಲೇಬೇಕು ಅನ್ನುವಂಥ ಡಿಸೈಡನ್ನು ಮಾಡಿಕೊಂಡು ಹಾಸ್ಪಿಟಲ್ನಿಂದ 8 ದಿವಸ ಆದಮೇಲೆ ವಾಪಸ್ ಬಂದೆ.
ವಾಪಸ್ ಬಂದ್ಮೇಲೆ ಹೇಳ್ತೀರಿ, ಮೊದಲು ಬಾಹ್ಯದ ಬದಲಾವಣೆಗಳನ್ನು ಮಾಡಿಕೊಂಡ. ಬಾಹ್ಯ ಬದಲಾವಣೆ ಅಂದ್ರೆ, ಈ ಮುಂಚೆ ಏನು ಮಾಡ್ತಿದ್ದ ನಾನು ಅಂದ್ರೆ, ಸುಮ್ಮನೆ ಗಂಡಗೇನು ಡಿಸ್ಟರ್ಬ್ ಮಾಡಬಾರ್ದು, ಅವರಿಗೇನು ಟೆನ್ಷನ್ ಕೊಡಬಾರ್ದು ಅಂಥೇಳಿ ಇದ್ದೋದ್ರಲ್ಲೇ ಮಾಡಿ ತಿನ್ಬೋದು, ಆ ಇರೋ ಹಳೆ ಸೀರೆನ ಉಟ್ಕೊಳ್ಳೋದು, ಏನೂ ಕೇಳೋದಿಲ್ಲ, ಅವ್ರಿಗೆ ಡಿಸ್ಟರ್ಬ್ ಮಾಡೋದಿಲ್ಲ. ಈ ಡಿಸ್ಟರ್ಬ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ನಾನು, ನನಗದು ಬೇಕು ಇದು ಬೇಕು ಕೇಳೋದಕ್ಕೆ ಸ್ಟಾರ್ಟ್ ಮಾಡಿ. ನಾನು ಇದ್ದೀನಿ, ನಾನು ಬದುಕಿದ್ದೀನಿ ಅಂತ ನಾನು ತೋರಿಸ್ಬೇಕಿತ್ತು. ನಾನು ಇದ್ದೀನಿ ಅನ್ನೋದು ಕನ್ಸಿಡರ್ ಇರಲಿಲ್ಲ ಈ ಮನೆಯಾಗ. ನಾನು ಒಬ್ಬಳು ಇದ್ದೀನಿ, ನಂದು ಒಂದು ಜೀವ ಅದ ಅಂತೇಳಿ ಇವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ. ಅವ್ರಿಗೆ ಗೊತ್ತಿದ್ದಿದ್ದು ಒಂದೇ ಪೇಮೆಂಟ್ ಬರೋದು ಅಷ್ಟೇ ಗೊತ್ತಿತ್ತು, ನಂದೊಂದು ಜೀವ ಅದ, ನಂದು ಉಸಿರದ ಅಂತ ಗೊತ್ತಿರಲಿಲ್ಲ. ಅದನ್ನು ಉದ್ದೇಶಪೂರ್ವಕವಾಗಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ನನಗೆ ಬೇಗ ನಾನು ಏನು ಮಾಡ್ತಿದ್ದೆ ಅಂದ್ರೆ, ನನಗೆ ಈಗ ಸೀರೆ ಬೇಕು, ತಿಂಗಳಿಗೆ ಒಂದ್ಸಲ ಅಂತಿದ್ದೆ, ನಡ್ರಿ ಸೀರೆ ತೊಗೊಂಡು ಬನ್ನಿ ನನಗೆ, ನನಗೆ ಅದು ಬೇಕು ಇದು ಬೇಕು ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಮನೆಯಲ್ಲಿ ವಸ್ತುಗಳು ಇಲ್ಲ ಅಂದ್ರೆ, ಮನೆಯಲ್ಲಿ ಹೇಳ್ತೀನಿ ನೀವು, ಅದು ಎಷ್ಟೋ ಸಲ ನನ್ನ ಅನುಭವ, ಅಡುಗೆ ಮನೆಯೊಳಗೆ ಏನು ಸಾಮಾನು ಖಾಲಿ ಆದರೂ ಸಮೇತ ಮುಗಿದು ಹೋಗ್ಯದ ಅಂತ ಹೇಳ್ತಿಲ್ಲ ನಾನು. ಅಷ್ಟು ವಿಚಿತ್ರ ನಾನು, ಅದು ತಾಳ್ಮೆ ಅಂತ ತಿಳ್ಕೊರೋದಕ್ಕೆ ಏನೂ ಗೊತ್ತಿಲ್ಲ. ಆ ನಂತರ ಕೇಳೋದಕ್ಕೆ ಬಾಯಿ ಬಿಡೋದಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಯಾವಾಗ ನಂದು ನಾಲಿಗೆ ಸ್ಟ್ರಾಂಗ್ ಆಯ್ತು ನೋಡ್ರಿ, ಅವಾಗ ಆಟೋಮೆಟಿಕ್ ಎಲ್ಲರೂ ಅಲರ್ಟ್ ಆದರು, ಅಲರ್ಟ್ ಆದವಳು ಇವಳು ಹಳ ಅಂತೇಳಿ ಅವ್ರಿಗೆಲ್ಲರಿಗೂ ಗೊತ್ತಾಯಿತು. ಗೊತ್ತಾದ್ಮೇಲೆ ಒಂದಿಷ್ಟು ಬದಲಾವಣೆಗಳು ಮಾಡ್ತಾ ಮಾಡ್ತಾ ಆಂತರಿಕವಾಗಿ ಒಂದು ಡಿಸೈಡ್ ಮಾಡಿದ್ದು ನಾನು ಏನು ಅವತ್ತು, ಅವತ್ತಿಂದ ಅದಕ್ಕೆ ಹೇಳ್ತೀನಿ ನೋಡ್ರಿ, ಯಾವುದು ಆಗ್ತದೆ ಒಳ್ಳೇದಕ್ಕೆ ಆಗ್ತದೆ ಅವತ್ತು ಒಂದು ಹೇಳಿ, ಆ ಸಂದರ್ಭ ಬರ್ತಿಲ್ಲ ಅಂದ್ರೆ ಇವತ್ತು ಇಷ್ಟೊಂದು ಬದಲಾವಣೆ ನನ್ನ ಹತ್ರ ಬರ್ತೀನಿ. ನಾನು ಒಂದೇ ವಿಚಾರ ಮಾಡ್ದೆ, ಏನರ ಮಾಡಬೇಕು ಫಸ್ಟ್ ನಾನು ಬದುಕಬೇಕು, ನನ್ನ ಸಮಸ್ಯೆಗಳವ, ನನ್ನ ಕಷ್ಟದ ಸಂಘರ್ಷದ ಹೋರಾಟದ ಅಂತ ಏನಾದರೂ ನಾನು ಕುಸಿದು ಬಿದ್ದ ಅಂದ್ರೆ ನಾನು ಬದುಕೋದಿಲ್ಲ, ಸತ್ತು ಹೋಗ್ತೀನಿ. ನಾನು ಸತ್ತ ಮೇಲೆ ನನ್ನ ಇತಿಹಾಸ ಎಲ್ಲ ಮುಚ್ಚಿ ಹೋಗಿರ್ತದೆ, ನಾನು ಏನು ಸಾಧಿಸ್ಬೇಕಂದಿನಿ ಅದು ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾನು ಬದುಕಿರಬೇಕು ಅನ್ನೋದು ಮೊದಲು ಡಿಸೈಡ್ ಮಾಡಿದೆ. ಹಾಗೆ ವೈ ಎನ್ನುವಂಥದ್ದು, ಯಾಕೆ ಬದುಕಬೇಕು ನಾವು ಕ್ವಶನ್ ಮಾಡ್ಕೋಬೇಕು ಆಂತರಿಕವಾಗಿ. ನನಗೆ ಬದಲಾವಣೆ ಬೇಕಾಗ್ಯದಂದ್ರೆ, ಯಾಕೆ ಬದಲಾವಣೆ ಬೇಕಾಗ್ಯದಂದ್ರೆ, ಬದಲಾವಣೆ ಅನಿವಾರ್ಯ ಇದೆ. ಇವತ್ತಿದು ಹೇಳ್ತೀನಿ, ಇವತ್ತಿನ ಈ ಪ್ರಸಕ್ತ ಸಂದರ್ಭದಲ್ಲಿ ನಾವು ಬದಲಾವಣೆ ಆಗಿಲ್ಲ ಅಂತ ತಿಳ್ಕೊರಿ, ಸಹನೆ ಮಾಡ್ಕೊಳ್ಳೋದು ಬಹಳಷ್ಟು ಕಷ್ಟ ಇದೆ. ಹಾಗಾಗಿ ಕೆಲವರು ಏನು ಮಾಡ್ತಾರಂದ್ರೆ, ವೈ ಮೇಲೆ ಫೋಕಸ್ ಮಾಡ್ತಾರೆ. ಯಾಕೆ ಬದಲಾವಣೆ ಆಗಬೇಕು ಅಂತ ಯಾರ ಹತ್ರ ಕಾನ್ಸೆಪ್ಟ್ ಬರ್ತದೆ ನೋಡ್ರಿ, ಆ ವ್ಯಕ್ತಿ ಚೇಂಜ್ ಆಗ್ತಾನೆ. ಕೆಲವರು ಹೌ, ಹೆಂಗೆ ಬದಲಾವಣೆ ಆಗಬೇಕು, ಏನಾಗಬೇಕು ಕ್ವಶನ್ ಮಾಡಿರ್ತಾರೆ ನೋಡ್ರಿ, ಅವ್ರು ಚೇಂಜ್ ಆಗೋದಿಲ್ಲ. ಹಾಗಾಗಿ ಬದುಕಿನಲ್ಲಿ ಯಾವಾಗಲೂ ಸಮೇತ ಆಂತರಿಕವಾದ ಬದಲಾವಣೆ ಭಾಳ ಮುಖ್ಯ ಬದಲಾವಣೆ. ಆದ್ರೆ ಕಾಣಿಸ್ಕೊಳ್ಳೋದು ಎಲ್ಲಿ ಇರ್ತದೆ ಅಂದ್ರೆ, ಬಾಹ್ಯದೊಳಗೆ ಇದ್ದಿರ್ತದೆ. ನೀವು ಒಂದು ವರ್ಷದ ಹಿಂದೆ ಶ್ರೀದೇವಿ ಹೂಗಾರಿಗೂ ಇವತ್ತಿಗೂ ವ್ಯತ್ಯಾಸ ಕಾಣಿಸ್ತಾ ಇರ್ಬೋದು ನಿಮಗೆ. ಬಾಹ್ಯದೊಳಗೂ ಕಂಡಿರ್ತದೆ ನಿಮ್ಗೆ, ಆಂತರಿಕವಾಗಿಯೂ ಕಂಡಿರ್ತದೆ. ಆದರೆ ಈ ಬದಲಾವಣೆ ಮಾತ್ರ ಸಕಾರಾತ್ಮಕ ಆಗಿದೆ ಅನ್ನುವಂಥದ್ದು ನನಗೆ ಬಹಳಷ್ಟು ಖುಷಿಯಾಗಿರ್ತದೆ. ಆಮೇಲೆ ಇನ್ನೂ ಒಂದು ಎರಡನೇ ಬದಲಾವಣೆ ಎಲ್ಲಿರ್ತದೆ ನಮ್ಮ ಹತ್ರ ಅಂದ್ರೆ, ಒಂದು ಮೈಂಡ್ ಸೆಟ್ ಅಂತೇಳಿ ಇದ್ದಿರ್ತದೆ ನಮ್ಮ ಹತ್ರ. ನಿಮಗೆ ಗೊತ್ತಿರಲಿ, ಇದೊಂದು ಭಾಳ ದೊಡ್ಡ ಸ್ಟೋರಿ ಅಂತೇನಿಲ್ಲ. ಸತ್ಯದ ಯಾವುದು ಅಂದ್ರೆ, ಏನು ಮಾಡ್ತಾರಂದ್ರೆ, ಆನೆಗಳನ್ನು ಪಳಗಿಸುವಾಗ ದೊಡ್ಡ ಆನೆಯನ್ನು ಹಿಡಿದು ತೊಗೊಂಡು ಬರೋದಿಲ್ಲ ಅವರು. ಮಾವುತರು ದೊಡ್ಡ ಆನೆಗೆ ತೊಗೊಂಡು ಬಂದು ಸಾಕೋದಿಲ್ಲ. ಅವ್ರು ಏನು ಮಾಡ್ತಾರಂದ್ರೆ, ಭಾಳ ಸಣ್ಣದು ಮುಗ್ಧವಾಗಿರುವಂಥ ಒಂದು 15 ದಿವಸ ಒಂದು ತಿಂಗಳ ಮಗು ಇರ್ತದೆ ನೋಡ್ರಿ ಆನೆ ಮರಿ, ಆ ಮರಿಗೆ ಅವ್ರು ಏನು ಮಾಡ್ತಾರಂದ್ರೆ ತೊಗೊಂಡು ಬರ್ತಾರೆ. ಅಷ್ಟು 15-20 ದಿವಸದಿಂದ ಆನೆ ಮರಿ ಭಾಳ ಸ್ಟ್ರಾಂಗ್ ಆಗಿರ್ತದೆ, ಭಾಳ ಸ್ಟ್ರಾಂಗ್ ಆಗಿರ್ತದೆ. ಅದಕ್ಕೆ ಏನು ಮಾಡ್ತಾರಂದ್ರೆ, ಭಾಳ ದೊಡ್ಡ ವಿಶಾಲವಾದ ಒಂದು ಆಲದ ಮರಕ್ಕೆ ಅದಕ್ಕೆ ಕಟ್ಟಾಕ್ತಾರೆ, ದೊಡ್ಡ ಸರಳುಗಳಿಂದ ಕಟ್ಟಾಕ್ತಾರೆ, ಎರಡು ಕಾಲಿ ಎರಡು ಆ ಕಡೆ ಈ ಕಡೆ 4 ಕಡೆ ಕಟ್ಟಿದಾಗೂ ಸಮೇತ ಅದು ಟ್ರೈ ಮಾಡ್ತದೆ, ಕೋಶಿಶ್ ಮಾಡ್ತದೆ, ಪ್ರಯತ್ನ ಮಾಡ್ತದೆ, 1 ತಿಂಗಳು 2 ತಿಂಗಳು. ಅಲ್ಲಿ ತನಕ ಅವ್ರು ಇನ್ನೊಂದು ಟೆಕ್ನಿಕ್ ಮಾಡ್ತಾರೆ. ಏನು ಮಾಡ್ತಾರಂದ್ರೆ, ಆ ಆನೆ ಮರಿಗೆ ಎಷ್ಟು ಊಟ ಕೊಡ್ತಾರಂದ್ರೆ, ಕೇವಲ ಅದು ಬದುಕಿರಬೇಕಷ್ಟೇ, ಅದಕ್ಕೆ ಶಕ್ತಿ ಬರಬಾರ್ದು. ಅವ್ರು ಪ್ಲ್ಯಾನ್ ಇರ್ತದೆ, ಒಂದು ಅದು ಪ್ರಯತ್ನ ಅಂತೂ ಮಾಡ್ತಿರ್ತದೆ ಆನೆ ಮರಿ. ಎರಡನೇದು ಏನು ಮಾಡ್ತದೆ ಅಂದ್ರೆ, ಒಂದ್ವೇಳೆ ಅದ್ರ ಹತ್ರ ಶಕ್ತಿ ಬಂದ್ರೆ ಅದು ಮರನ ತೆಗೆದು ಹಾಕ್ತದೆ, ಆನೆ ಭಾಳಷ್ಟು ಸ್ಟ್ರಾಂಗ್ ಇದ್ದಿರ್ತದೆ. ಹಾಗಾಗಿ ಅವ್ರು ಏನು ಮಾಡ್ತಾರಂದ್ರೆ, ಅದು ಕೊಡುವ ಊಟದ ಲಿಮಿಟ್ ಏನಿರ್ತದೆ ನೋಡ್ರಿ, ಬದುಕಿರ್ಬೇಕಷ್ಟೇ, ಶಕ್ತಿ ಬರಬಾರ್ದು, ಆ ರೀತಿ ಊಟ ಕೊಡ್ತಾರೆ. ಹಾಗಾಗಿ ಅದು ಗೊತ್ತೇ ಆಗೋದಿಲ್ಲ ನನ್ನ ಒಳಗೆ ಶಕ್ತಿ ಇಲ್ಲ ಅಂತ. ಆದ್ರೆ ಒಂದು ಕನ್ಫರ್ಮ್ ಮಾಡ್ಕೊಳ್ತದೆ, ಒಂದು ಮೈಂಡ್ ಸೆಟ್ ಬರ್ತದೆ ಏನು ಅಂದ್ರೆ, ಇದು ನನಗೆ ಸಾಧ್ಯನೇ ಇಲ್ಲ ಅಂತ. ಈ ಮರ ಏನದ, ಅದು ನನಗಿಂತನೂ ಬಹಳಷ್ಟು ಬಲಿಷ್ಠ ಇದೆ. ಈ ಕಟ್ಟೆ ಹಾಕಿರುವಂಥ ಈ ಸಾಮಗ್ರಿಗಳೇ ವಸ್ತುಗಳೇನಿವೆ ನನಗಿಂತನೂ ಬಹಳ ಸ್ಟ್ರಾಂಗ್ ಇವೆ. ಹಾಗಾಗಿ ಇದು ನನಗೆ ಸಾಧ್ಯ ಇಲ್ಲ ಅಂಥೇಳಿ ಮೈಂಡ್ ಸೆಟ್ ಮಾಡ್ಕೊಂಡು ಬಿಡ್ತದೆ. ಒಂದು ಸಲ ಆಂತರಿಕ ಮೈಂಡ್ ಸೆಟ್ ಸೆಟ್ ಆಯಿತು ಅಂತ ತಿಳ್ಕೊರಿ, ಬದಲಾವಣೆ ಸಾಧ್ಯನೇ ಇಲ್ಲ. ಅದೇ ರೀತಿ ನಮ್ಮ ಬದುಕಿನಲ್ಲೂ ಸಮೇತ ಒಂದಿಷ್ಟು ಸರಳುಗಳಿಗೆ ನಾವು ಕಟ್ ಹಾಕೊಂಡಿವಿ. ಒಂದಿಷ್ಟು ಫ್ಯಾಮಿಲಿ ನಮಗೆ ಕಟ್ ಹಾಕ್ಯದ ಬಾಲ್ಯದಿಂದನು, ನೀನು ಹೆಣ್ಮಗಳಿದ್ದಿ ಇದು ಸಾಧ್ಯ ಇಲ್ಲ, ನೀನು ಹೆಂಗೆ ಸಾಧ್ಯ ಅದ, ನೀ ಹೆಣ್ಮಗಳಿದ್ದಿ ನಿಂಗೆ ವರದಕ್ಷಿಣೆ ಕೊಡಲೇಬೇಕು, ಅಥವಾ ನೀ ಹೆಣ್ಮಗಳಿದ್ದಿ ನಿನಗೆ ನಿನ್ನ ಲಿಮಿಟ್ ಇಷ್ಟೇ ಅದ, ಅಥವಾ ನಿನ್ನ ಗಂಡ ಏನಂದ್ರೂ ಅದು ಅನಿಸ್ಕೊಳ್ಬೇಕು, ನೀ ಇದೇ ಆಗ್ಬೇಕು, ನಾ ಅದೇ ಆಗ್ಬೇಕು ಅಂತ ಹೇಳಿ 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 ಏನು ಮಾಡ್ತಾರಂದ್ರೆ, ಸಮಾಜ ಒಂದಿಷ್ಟು, ಕುಟುಂಬ ಒಂದಿಷ್ಟು, ಸಹಚರರು ಒಂದಿಷ್ಟು, ಅಥವಾ ಅಕ್ಕಪಕ್ಕದವರು ಒಂದಿಷ್ಟು, ಅಥವಾ ನಮ್ಮ ಶಿಕ್ಷಣನೂ ಸಮೇತ, ಶಾಲೆಯಲ್ಲೂ ಸಮೇತ ಹುಡುಗಿಯರಿಗೆ ಸಪ್ರೇಟು, ಹುಡುಗರಿಗೆ ಸಪ್ರೇಟ್ ಕೂಡಿಸ್ತೀವಿ. ಒಂದೇ ಎರಡನೇ ಮಕ್ಕಳಿಗೆ ಕೂಡಿಸೋಂಥ ಅಗತ್ಯ ಇರೋದಿಲ್ಲ. ಅಲ್ಲೂ ಸಮೇತ ನಾವು ಭೇದ ಭಾವ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ. ಒಂದು ಮಗು 5ನೇ 6ನೇ ತರಗತಿಗೆ ಬಂದಿದೆ ಅಂದರು, ಅದರದ್ದು ಏಜ್ ಹೆಚ್ಚಾಗಿರ್ತದೆ, ಹೆಚ್ಚಾಗಿದ್ದ ಹೊರಗೆ ಬೌದ್ಧಿಕ ಸಾಮರ್ಥ್ಯದಲ್ಲಿಯೂ
ಬದಲಾವಣೆ ಆಗ್ತದೆ ಅಂತೇಳಿ ಏನು ಮಾಡ್ತೀವಿ, ಸಪ್ರೇಟ್ ಕೂಡಿಸ್ತೀವಿ. ಆದ್ರೆ ಸಣ್ಣ ಮಕ್ಕಳಿಗೂ ಸಮೇತ ಏನು ಮಾಡ್ತೀವಿ ಅಂದ್ರೆ ನಾವು ಸಪ್ರೇಟ್ ಕೂಡಿಸ್ತೀವಿ. ಅದಕ್ಕೆ ನಮ್ಮಲ್ಲಿ ನಲಿ ಕಲಿದೊಳಗೆ ಮಿಕ್ಸ್ ಮಾಡಿ ಕೂಡಿಸುವಂಥ ರೂಢಿ ಇದೆ. ಹಾಗಾಗಿ ಇಲ್ಲಿ ಏನಾಗಿರ್ತದೆ ಅಂದ್ರೆ ಮೈಂಡ್ ಸೆಟ್ ಆಗಿರ್ತದೆ. ಆ ಆನೆ ಮರಿಯೊಂದು ಬಾಲ್ಯದಲ್ಲಿ ಮಾಡಿರುವಂಥ ಪ್ರಯತ್ನ ಏನಿರ್ತದೆ ಅಸಾಧ್ಯ ಅನ್ನುವಂಥ ಸೆಟ್ ಮಾಡ್ಕೊಳ್ತದೆ. ಮುಂದೆ ಅದು ಏನಾಗ್ತದೆ ಅಂದ್ರೆ ಭಾಳ ದೊಡ್ಡ ಭಯಂಕರ ದೊಡ್ಡ ಆನೆ ಆಗಿರ್ತದೆ. ಆದ್ರೆ ಅದ್ರ ಕಾಲಲ್ಲಿ ಸಣ್ಣದ ಹಗ್ಗ ಇದ್ದಿರ್ತದೆ, ಭಾಳ ಸಣ್ಣ ಹಗ್ಗ ಇರ್ತದೆ. ಆ ಸಣ್ಣ ಹಗ್ಗನೂ ಸಮೇತ ಒಂದು ಝಟಕಿಯೊಳಗೆ ಬಿಡಿಸ್ಕೊಂಡು ಹೋಗ್ಬೋದಿತ್ತು, ಅದರ ತೋಮಲ್ ಅದು ಹೋಗೋದಿಲ್ಲ. ಯಾಕೆ ಹೋಗೋದಿಲ್ಲ ಅಂದ್ರೆ ಮೈಂಡ್ ಸೆಟ್. ಅದೇ ರೀತಿ ಇವತ್ತು ಯೋಚನೆ ಮಾಡಿರಿ, ನನ್ನ ಬಳಗ ಯಾವುದಾದ್ರೂ ಅಂಥದ್ದೊಂದು ಮೈಂಡ್ ಸೆಟ್ಟನ್ನು ನಮ್ಮೊಳಗೆ ಇಟ್ಕೊಂಡಿವೇನು? ಇದು ಸಾಧ್ಯ ಇಲ್ಲ ಅನ್ನುವಂಥದ್ದು ಏನಾದರೂ ಮೈಂಡ್ ಸೆಟ್ ಇದ್ರೆ ಇವತ್ತು ದಯವಿಟ್ಟು ದಯವಿಟ್ಟು ಹಗ್ಗವನ್ನು ಕತ್ತರಿಸಿ ಹಾಕ್ರಿ, ಒಂದೇ ಸಲ ಕತ್ತರಿಸಿ ಹಾಕ್ರಿ. ನಮ್ಗೆ ಸಾಧ್ಯ ಅನ್ನುವಂಥದ್ದು ಎಲ್ಲನೂ ಇದೆ, ಆದರೂ ಒಳ್ಳೆ ಸಾಧ್ಯ ಮಾಡಬೇಕಷ್ಟೇ. ಮನುಷ್ಯನಲ್ಲಿ ಎರಡು ಶಕ್ತಿ ಇವೆ, ಕೆಟ್ಟದ್ದು ಮಾಡೋದು ಶಕ್ತಿ ಇದೆ, ಒಳ್ಳೇದು ಮಾಡೋದು ಶಕ್ತಿ ಇದೆ. ಆದರೆ ಒಂದೇನು ಪ್ರಯತ್ನ ಮಾಡಬೇಕು ಅಂದರೆ ಒಳ್ಳೆ ಮಾಡುವಂಥ ಶಕ್ತಿ ಸಾಮರ್ಥ್ಯ ನಮಗಿರ್ಬೇಕು. ಒಂದು ಹೇಳ್ತೀನಿ, ನಾವು ಎಷ್ಟೇ ಏನೇ ಮಾಡ್ಲಿಕ್ಕೆ ಹೋದ್ರಂತೂ ಸಮಸ್ಯೆಗಳು ಬಂದೇ ಬರ್ತಾವೆ ಜೀವನದಲ್ಲಿ. ಸಮಸ್ಯಾರಹಿತ ಬದುಕೇನದ ನೋಡ್ರಿ, ಅದು ಅಸಾಧ್ಯನೇ ಅದ. ಹಾಗಾಗಿನೇ ಹೇಳ್ತಾರೆ ನೋಡ್ರಿ, ಅಲೆಗಳೆಲ್ಲ ನಿಂತ ಮೇಲೆ ನಾನು ಸ್ನಾನ ಮಾಡ್ತೀನಿ ಅಂತೇಳಿ ಏನಾದರೂ ನದಿ ದಡಕ್ಕೆ ನಾನು ಕುಂತೀನಿ ಅಂದ್ರೆ ನಮ್ಮಷ್ಟು ಮೂರ್ಖರು ಯಾರೂ ಇರೋದಿಲ್ಲ. ಯಾಕಂದ್ರೆ ಈ ಜಗತ್ತು ಇರೋವರೆಗೂ ಅಲೆಗಳು ನಿಲ್ಲೋದೇ ಇಲ್ಲ, ಅದೇ ರೀತಿ ಪ್ರಪಂಚದಲ್ಲಿ ನಾವು ಬದುಕುವವರೆಗೂ ಸಮಸ್ಯೆಗಳು ಇದ್ದೇ ಇರ್ತವೆ. ಹಾಗಾಗಿ ಈ ಸಮಸ್ಯೆಗಳ ಜೊತೆಗೆ ನಾನು ಹೋರಾಟ ಮಾಡಬೇಕನ್ನುವಂಥ ಒಂದು ಮೈಂಡ್ ಸೆಟ್ ನಮ್ದಾಗಬೇಕೇ ಹೊರತಾಗಿ, ಅಯ್ಯೋ ಸಮಸ್ಯೆ ಬಂತಲ್ಲ, ಅಯ್ಯೋ ನನ್ನ ತಂದೆಗೆ ಹಂಗಾಯ್ತು, ನನ್ನ ತಾಯಿಗೆ ಹಿಂಗಾಯ್ತು, ಫ್ಯಾಮಿಲಿಯಲ್ಲಿ ಹಿಂಗಾಯ್ತು, ಜಾಬಲ್ಲಿ ಹಿಂಗಾಯ್ತು, ಮಕ್ಕಳಿಗೆ ಹಂಗಾಯ್ತು, ಗಂಡಗೆ ಹಿಂಗಾಯ್ತು, ಇದೆಲ್ಲನೂ ಇಟ್ಕೊಂಡು ಇನ್ನೊಬ್ಬರ ಕೈದಾಗ ರಿಮೋಟ್ ಕಂಟ್ರೋಲ್ ಕೊಟ್ಟು ನಮ್ಮ ಮೈಂಡ್ ಸೆಟ್ಟನ್ನು ನಾವೇ ನಮ್ಮ ಕೈಯಾರು ಹಾಳು ಮಾಡ್ಕೊಂಡಿವಿ. ಎಲ್ಲ ಛಿದ್ರ ವಿಚಿದ್ರ ಆಗ್ಬಿಟ್ಟೀವಿ. ಇನ್ನು ಯಾರು ಬೇಕಾದವ್ರ ಮನೆಗೆ ಬಂದು ಅಳಿಸ್ತಾರೆ, ಯಾರು ಬೇಕಾದವ್ರ ಮನೆಗೆ ಬಂದು ನಗಿಸ್ತಾರೆ. ನೀವು ನೋಡ್ರಿ ನಾವು ನಮ್ಮ ಪರಿಸ್ಥಿತಿ ನಾವು ಹೆಂಗೆ ಮಾಡ್ಕೊಂಡಿವಿ ಮೈಂಡ್ ಸೆಟ್ ಅಂದ್ರೆ, ಮನೆಯಲ್ಲಿ ಅವರೆಲ್ಲರೂ ಖುಷಿಯಾಗಿದ್ರು ನಾನು ಖುಷಿಯಾಗಿರ್ತೀನಿ, ಅವರೆಲ್ಲರೂ ದುಃಖದಲ್ಲಿದ್ದರೂ ನಾನು ದುಃಖಿಯಾಗಿರ್ತೀನಿ. ಅಂದ್ರೆ ನನ್ನ ಖುಷಿ ನನ್ನ ದುಃಖಕ್ಕೆ ನನಗೆ ಲೆಕ್ಕನೇ ಇಲ್ಲ. ಈ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡ್ಕೊಳ್ಬೇಕು. ಅದಕ್ಕೆ ಹೇಳ್ತೀನಿ, ನಾನಂತೂ ನಿಮಗೆ ಹೇಳ್ತೀನಿ ನೋಡ್ರಿ, ಮನೆಯಲ್ಲಿ ಎಂಥ ಸಂದರ್ಭನೇ ಇರಲಿ, ನನ್ನ ಮೈಂಡ್ ಸೆಟ್ನಂತೂ ನಾನು ಭಾರಿ ಕ್ಲಿಯರಾಗಿ ಇಟ್ಕೊಂಡಿನಿ. ನಾನು ಯಾವಾಗಲೂ ಖುಷಿಯಾಗಿರೋ ಪ್ರಯತ್ನ ಮಾಡ್ತೀನಿ, ಅದು ಎಷ್ಟೇ ಇರಲಿ, ಏನೇ ಇರಲಿ, ಹೆಂಗೆ ಇರಲಿ. ಅವ್ರಿಗೇನಾದರೂ ಟೆನ್ಷನ್ ಆಗ್ಯದ, ಅವ್ರಿಗೇನಾದರೂ ತಕ್ಲೀಫ್ ಆಗ್ಲದು, ಸೇವೆ ಮಾಡ್ಲಿಕ್ಕೆ ತಯಾರಿರ್ತೀನಿ. ನಾನು ಸೇವೆ ಮಾಡ್ತೀನಿ, ಅವ್ರಿಗೆ ಧೈರ್ಯ ಕೊಡ್ತೀನಿ, ಅವ್ರಿಗೆ ಏನು ಬೇಕು ಎಲ್ಲನೂ ಸಪೋರ್ಟ್ ಮಾಡ್ತೀನಿ. ಹಂಗಂತ ಅವ್ರ ಜೊತೆಗೆ ಅಳ್ಕೋದು ಕೂಡ ನನ್ನಲ್ಲಿನ ಸಾಧ್ಯ ಇಲ್ಲ. ಈ ಮೈಂಡ್ ಸೆಟ್ಟನ್ನು ಅವತ್ತು ಚೇಂಜ್ ಮಾಡಿಕೊಂಡನ. ಹಾಗಾಗಿ ನನ್ನ ಬಳಗಕ್ಕೆ ನಾನು ಹೇಳೋದೇನು ಅಂದರೆ, ಯಾವುದಾದ್ರೂ ಒಂದು ಬಾಲ್ಯದಿಂದನೂ ಬೆಳೆಸ್ಕೊಂಡು ಬಂದಿರುವಂಥ ಒಂದು ಮೈಂಡ್ ಸೆಟ್ ಅದ ನೋಡ್ರಿ, ಅದು ಬದಲಾಗದ ಹೊರತಾಗಿ ಆಂತರಿಕ ಬದಲಾವಣೆ ಅನ್ನುವುದು ಸಾಧ್ಯ ಇಲ್ಲ, ಸಾಧ್ಯನೇ ಇಲ್ಲ. ಹಾಗಾಗಿ ಒಂದು ಸಲ ವಿಮರ್ಶೆಯನ್ನು, ಆತ್ಮವಿಮರ್ಶೆ, ನಾವು ಏನು ಮಾಡ್ತೀವಿ ಇನ್ನೊಬ್ಬರು ತಪ್ಪುಗಳು ಕಂಡುಹಿಡಿಯೋದ್ರೆ ಭಾರಿ ಈಸಿ ಅದು, ಭಾಳ ಈಸಿ ಅದ. ಅದು ಎಷ್ಟು ಈಸಿ ಅದ ಅಂದ್ರೆ ನೋಡ್ತಾ ನೋಡ್ತಾ ಕಂಡು ಹಿಡಿತೀವಿ ಅವ್ರದ್ದು ಎಷ್ಟು ತಪ್ಪದಂತ. ಆದ್ರೆ ನಮ್ಮ ಒಳಗೆ ನಾವು ಇಣುಕಿ ನೋಡಿದ್ರೆ ನಮ್ದು ಒಂದೊಂದು ತಪ್ಪು ನಮಗೆ ಕಂಡು ಹಿಡಿಯೋದಕ್ಕೆ ವರ್ಷಾನುಗಟ್ಟಲೆ ಬೇಕಾಗಿರ್ತದೆ, ಒಂದೊಂದು ವರ್ಷ ಹೋಗಿರ್ತದೆ ನಮ್ದು ಏನು ತಪ್ಪದಂತ ನಂಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಈ ಮೈಂಡ್ ಸೆಟ್ ಅನ್ನುವಂಥದ್ದು ಬದಲಾವಣೆ ಆಗೋದು ಭಾಳ ಭಾಳ ಮುಖ್ಯ ಅದ. ಇನ್ನು ಆಂತರಿಕ ಬದಲಾವಣೆಯಲ್ಲಿ ಒಂದು ಮಹತ್ವದ ಅಂಶ ಬರ್ತದೆ, ಫೇತ್ ಆ್ಯಂಡ್ ಬಿಲೀವ್ ಅಂತೇಳಿ ಬಂದಿರ್ತದೆ. ಫೇತ್ ಆ್ಯಂಡ್ ಬಿಲೀವದಲ್ಲಿ ಎರಡು ವ್ಯತ್ಯಾಸ ಏನು ಅಂದ್ರೆ, ಜಗತ್ತು ಯಾವಾಗಿನಿಂದ ಪ್ರಾರಂಭ ಆಗಿದೆ ನಮ್ಮ ಸುತ್ತ ಎಲ್ಲರೂ ಬಾಯಿಯಿಂದ ಹೇಳೋದು ಏನು ಅಂದ್ರೆ, ದೇವರು 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 ಅಂತ ಹೇಳಿರ್ತಾರೆ. ಅದೇ ರೀತಿ ಬಾಲ್ಯದಿಂದನೂ ನಮ್ಗೆ ಏನು ಮಾಡಿರ್ತಾರೆ ಅಂದ್ರೆ, ಆ ದೇವರಿಗೆ ಈ ದೇವರಿಗೆಲ್ಲ ಕರ್ಕೊಂಡು ಹೋಗಿರ್ತಾರೆ. ನಾವು ಎಲ್ಲಿ ಮೂರ್ತಿ ಕಾಣಿಸ್ರೆ ಹಿಂಗೆ ಮಾಡ್ತೀವಿ, ಎಲ್ಲಿ ಮೂರ್ತಿ ಕಂಡ್ರೆ ಹಿಂಗೆ ಮಾಡ್ತೀವಿ, ಯಾಕೆ ಮಾಡ್ತೀವಿ ಅಂದ್ರೆ, ಒಂದು ಫೇತನ್ನು ಕ್ರಿಯೇಟ್ ಮಾಡಿರ್ತದೆ ಸಮಾಜ, ಒಂದು ವಿಶ್ವಾಸವನ್ನು ಕ್ರಿಯೇಟ್ ಮಾಡಿರ್ತದೆ. ಆ ವಿಶ್ವಾಸ ನಮ್ಮ ಒಳಗೆ ಏನು ಮಾಡ್ತದೆ ಅಂದ್ರೆ ಬಲಿತಾ ಬರ್ತದೆ, ದೊಡ್ಡದಾಗ್ತಾ ಆಗ್ತಾ ಬರ್ತದೆ. ದೊಡ್ಡದಾಗ್ತಾ ಆಗ್ತಾ ಬಂದು ಏನಾಗ್ತದೆ ಅಂದ್ರೆ, ಆ ವಿಶ್ವಾಸದ ಜೊತೆಗೆ ಒಂದಿಷ್ಟು ಮೂಢನಂಬಿಕೆನೂ ಸೇರಿರ್ತದೆ. ಏನು ಅಂದ್ರೆ, ಎಲ್ಲಾನು ದೇವರೇ ಮಾಡ್ತದ ಅಂತ. ಏನೆಲ್ಲಾನು ಅದ, ಹಣೆ ಬಾರದ, ದೇವರೇ ಮಾಡ್ತಾನ ಅನ್ನುವಂಥದ್ದು ಒಂದನ್ನು ನಾವು ಮೈಂಡಿನೊಳಗೆ ಇಟ್ಕೊಂಡು ಪ್ರಯತ್ನವಾದಿಗಳು ಆಗೋದಿಲ್ಲ, ನಾವು ಪ್ರಯತ್ನನೇ ಮಾಡೋದಿಲ್ಲ. ಯಾಕಂದ್ರೆ ಹಣೆ ಬಾರದಾಗ ಏನದ, ಹುಟ್ಟಿಸಿದ ದೇವ್ರೇನು ಹುಲ್ಲು ಮೈಸ್ತಾನೇನು ಅಂತ ಅನ್ನೋ ಮಾತು. ನೀವೇನು ಕೆಲಸ ಮಾಡ್ರಿ ಹುಲ್ಲು ಸಿಗಲ್ಲ, ಇವತ್ತಿನ ಪರಿಸ್ಥಿತಿ ಹೇಳ್ತೀನಿ, ನಾವು ಏನು ಮಾಡಬೇಡ್ರಿ, ನೀವು ಹುಲ್ಲು ಸಿಗೋದಿಲ್ಲ. ಹುಲ್ಲು ಸಿಗಬೇಕಂದ್ರೆ ಮತ್ತೆ ಏನಾದರೂ ಮಾಡಲೇಬೇಕು, ಅದಕ್ಕೂ ಪ್ರಯತ್ನ ಬೇಕೇ ಬೇಕು. ಇದು ಫೇತನ್ನು ಹೆಂಗೆ ಯಾವ ರೀತಿ ಬಿಲೀವಾಗಿ ಕನ್ವರ್ಟ್ ಆಗಿರ್ತದೆ ನಮ್ಮ ಹತ್ರ ಅಂದ್ರೆ, ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನನಗೆ ಏನಾಯಿತು ಅಂದರೆ, ಈಗ ನಿನ್ನೆದು ಒಂದು ಉದಾಹರಣೆ ಹೇಳ್ತೀನಿ. ನನ್ನ ಮಗ ಏನು ಮಾಡಂದ್ರೆ, ಬಾಜು ಇನ್ನೊಬ್ಬ ಮಗ ಇದ್ದಾನೆ, ನಮ್ಮ ದೊಡ್ಡ ಮಗ ಇದ್ದಾನೆ, ಅಲ್ಲಿ ಕಿರಾಯಲ್ಲಿ ಇರ್ತಾನೆ. ಆ ಕಿರಾಯಲ್ ಅಂದ್ರೆ ಬೇರೆಯವ್ರು ಇದ್ದಾರೆ, ನನ್ನ ಮಗ ಅಂತೇಳಿ ತಿಳ್ಕೊಡ್ತೀನಿ ಅಷ್ಟೇ. ಅವರಿಬ್ಬರು ಏನು ಮಾಡ್ತಾರೆ ಅಂತಂದ್ರೆ, ಇಬ್ಬರು ಗಂಡ ಹೆಂಡತಿ ಲೂಡೋ ಆಡೋದಕ್ಕೆ ಸ್ಟಾರ್ಟ್ ಮಾಡ್ಯಾರ. ರಾತ್ರಿ ನನ್ನ ಮಗನೂ ಕುಂತೀನಂತ, ನನ್ನ ಮಗ ಬಂದು ಹೇಳಿದ್ರು, ಈಗ ಹೋಗಿ ಭಾಳ ನಕ್ಕಿ ವಾಪಸ್ ಬಂದನ. ಗಂಡ ಹೆಂಡತಿ ಇಬ್ಬರು ಲೂಡೋ ಆಡೋದಕ್ಕೆ ಸ್ಟಾರ್ಟ್ ಮಾಡ್ಯಾರವ್ರು. ಆ ಫೇತ್ ಬಿಲೀವ್ ಹ್ಯಾಂಗೆ ಕನ್ವರ್ಟ್ ಆಗ್ತದೆ ಅನ್ನೋದಕ್ಕೆ ಎಕ್ಸಾಂಪಲ್. ಮೊದಲು ಏನಾಗ್ಯದಂದ್ರೆ, ಆಕೆ ಹೆಂಡತಿ ಗೆದ್ಯೋದಕ್ಕೆ ಸ್ಟಾರ್ಟ್ ಮಾಡ್ಯಾಳ, ಮೂರು ನಾಲ್ಕು ಗೇಮ್ ಎಲ್ಲ ಆಕೆ ಗೆದ್ದಾಳು. ಆಮೇಲೆ ಇವನು ಸಾಯಿಬಾಬಾಗೆ ಭಾಳ ನೆನಿತಾನೆ, ಭಾಳ ಅಂದ್ರೆ ಭಾಳ ಅಪ್ಪಟ ಸಾಯಿಬಾಬನ ಭಕ್ತ. ಇವು ನಾಲ್ಕೈದು ಸಲ ಸೋತ ಮೇಲೆ ಇವ ಏನು ಮಾಡ್ಯಾನಂದ್ರೆ,
ದೇವರಿಗೆ, ಈ ದೇವರೇ ನಾನು ಏನಾದರೂ ಗೆದ್ದ ದುಡ್ಡು ಈಗ ದುಡ್ಡು ಹಚ್ಚಾಡೋಣ, ಇಬ್ರು ಪ್ಲ್ಯಾನ್ ಮಾಡ್ಯಾರ ಇಬ್ರು ಆಯ್ತು ಅಂತೇಳಿ, ಇಬ್ರು 500 ರೂಪಾಯಿ. ದೇವರೇ ನಾನು ಏನಾದರೂ ಗೆದ್ದಂದ್ರೆ ಎಷ್ಟು ಗೆದ್ದೀನಿ ಎಲ್ಲ ನಿನಗೆ ಕೊಡ್ತೀನಿ, ನಿನಗೆ ಅದು ಬಡವ್ರಿಗೆ ದಾನಾರ ಮಾಡಾರ ಏನಾರಾದ್ರೂ ಮಾಡಾರಂತೆ. ಆ ನಂತರ 4-5 ಗೇಮ್ ಸೋತಿರುವಂಥ ಅವನು ಮತ್ತೆ ಕಂಟಿನ್ಯೂ ಆಗಿ 500 ಒಂದ್ಸಲ, 200 ಒಂದ್ಸಲ, 300 ಒಂದ್ಸಲ, ಮತ್ತೆ 100 ಒಂದ್ಸಲ, 1100 ರೂಪಾಯಿನ ರಾತ್ರಿ ಗೆದ್ದನಂತೆ. ಈಗ ಹೇಳಿದ್ನು ಬಹಳ ಖುಷಿಪಟ್ಟ. ಇದು ಬಿಲೀವ್, ದೇವ್ರು ಇದ್ದಾನೆ ಅನ್ನುವಂಥದ್ದು ಏನಿದೆ ನೋಡ್ರಿ, ಅದು ಫೇತ್. ಅದು ಎಲ್ಲರಿಗೂ ಅಂತ ಹಾಕಿರ್ತಾರೆ, ನಮ್ಮಲ್ಲಿ ಕ್ರಿಯೇಟ್ ಆಗಿರೋದಿಲ್ಲ. ನಿಮ್ಗೆ ಹೇಳ್ತೀನಿ, ನಮ್ಮ ಅವ್ವ ಏನು ಮಾಡ್ತಾಳೆ, ಕೈ ಕೈ ಸಣ್ಣ ಮಾಡಿ ಸಣ್ಣ ಮಾಡಿ, ದೇವ್ರಿಗೆ ಸಣ್ಣ ಮಾಡಿ, ಕಣ್ಮುಚ್ಚು ಅಂದ್ರೆ ನಾವು ಹಿಂಗೆ ಮಾಡ್ತೀವಿ. ಅದು ಏನು ಕೇಳ್ದಿ ಏನು ಕೇಳ್ದಿ ನಿಮ್ಗೆ ಹೇಳ್ತೀನಿ, ನಮ್ಮ ಬುದ್ಧಿ ಇಲ್ಲದ ಸಂದರ್ಭದಲ್ಲೂ ಸಮೇತ ದೇವ್ರಿಗೆ ನಾವು ವಿದ್ಯೆ ಕೊಡು, ಬುದ್ಧಿ ಕೊಡು ಅಂತ ಕೇಳೀವಿ. ರೊಕ್ಕ ಕೊಡು, ರೂಪಾಯಿ ಕೊಡು ಅಂತ ಕೇಳಿಲ್ಲ ಯಾವತ್ತು. ನೋಡ್ರಿ, ನಾವು ಬಾಲ್ಯದಿಂದಲೂ ನಾವು ಏನನ್ನು ಬಯಸ್ತಾ ಇದ್ದೀವಿ ಅನ್ನೋದು ನಮ್ಗೆ ಪ್ರಜ್ಞೆನೇ ಇಲ್ಲ. ಹಾಗಾದ್ರೆ ಬದಲಾವಣೆ ಎಲ್ಲಿಂದ ಬರಬೇಕು? ಇದು ಎಲ್ಲ ಏನಾಯ್ತು, ಯಾವಾಗ ಅವನು ದೇವ್ರಿಗೆ ಹರಕೆ ಮಾಡಿದ್ನೋ ಅವಾಗ ಲೋಡೋದೊಳಗೆ ಗೆದಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು ಬಿಲೀವ್, ಇದು ಬಿಲೀವ್. ಹಾಗಾಗಿ ಫೇತ್ ಆ್ಯಂಡ್ ಬಿಲೀವ್ ಅನ್ನುವಂಥದ್ದು ಯಾರ ಮೇಲೆ ಇರಬೇಕಂದ್ರೆ ಮ್ಯಾಲೊಬ್ಬ ಹಣ ಅನ್ನುವಂಥದ್ದು ಒಂದು, ಜೊತೆಗೆ ನಾನು ನನ್ನ ಪ್ರಯತ್ನ ಮಾಡಬೇಕು, ಫಲಿತಾಂಶ 100% ಸಿಕ್ಕಿರ್ತದೆ. ಫಲಿತಾಂಶ ಮಾತ್ರ ಯಾವತ್ತೂ ಹಾತೋರಿಯೋದು ಬೇಡ. ಯಾಕಂದ್ರೆ ನಮ್ಮ ಮನುಷ್ಯ ಯಾವುದಕ್ಕೂ ಗಡಬಡೆ ಮಾಡಿರ್ತಾನೆ. ಇವತ್ತು ಸಸಿ ನೆಟ್ರೆ ನಾಳೆ ಫಲ ಸಿಗೋದಿಲ್ಲ. ಅದೇ ರೀತಿ ನಂದೊಂದು ಥಾಟ್ ಪ್ರೊಸೆಸನ್ನು ಸಂಪೂರ್ಣವಾಗಿ ಬದಲಾವಣೆ ಆಗಬೇಕಾಗ್ಯದ, ಎಲ್ಲೋ ಒಂದು ಕಡೆ ಅದರ ಫಲಿತಾಂಶ ಬರಬೇಕಾಗ್ಯದಂದ್ರೆ ಅದಕ್ಕೆ ಅದರದೇ ಆದ ಒಂದಿಷ್ಟು ಸಮಯ ಬೇಕಾಗಿರ್ತದೆ. ಆ ಸಮಯಕ್ಕಾಗಿ ನಾವು ಕಾಯೋದು ಕಲಿಬೇಕೇ ಹೊರತಾಗಿ ಗಡಬಡ ಮಾಡೋದ್ರಿಂದ ಯಾವುದು ಸಿಗೋದಿಲ್ಲ. ಹಾಗಾಗಿ ಫೇತ್ ಆ್ಯಂಡ್ ಬಿಲೀವ್ ಅನ್ನುವಂಥದ್ದು ಆ ಪರಮಾತ್ಮನ ಮೇಲೆ ಇರಲಿ. ಅವನು ಇದ್ದೇ ಇದ್ದ, ನಾನು ಹೇಳಿದಲ್ಲ ಕೊರೋನಾ ಕಣ್ಣಿಗೆ ಕಾಣೋದಿಲ್ಲ, ಅದ್ರ ಅನುಭವಿಸ್ತಾ ಇದ್ದೀವಿ ನೋಡ್ರಿ. ಅದೇ ರೀತಿ ಪರಮಾತ್ಮ ಅನ್ನುವಂಥ ಕಣ್ಣಿಗೆ ಕಾಣೋದಿಲ್ಲ, ಯಾಕಂದ್ರೆ ಅದೊಂದು ಆಕಾಶ ತತ್ವಕ್ಕೆ ಸಂಬಂಧಪಟ್ಟಿರುವಂಥದ್ದು. ನಿಮ್ಗೊಂದು ರಿಯಾಲಿಟಿ ಹೇಳ್ತೀನಿ, ಆಕಾಶನೂ ಇಲ್ಲ, ಅದು ಕೇವಲ ಮೋಡಗಳು. ಆ ಮೋಡಗಳಿಗೆ ನೋಡಿ ನಾವು ಆಕಾಶ ಅಂತೀವಿ, ಅದೆಲ್ಲ ಫುಲ್ ಬಟ್ಟ ಬಯಲು ಅದ. ಬಯಲನ್ನು ನಾವು ಆಕಾಶ ಅಂತ ಕರಿತೇವೆ ಹೊರತ ಆಕಾಶ ಅನ್ನುವಂಥದ್ದು ಕಲ್ಪನೆ ಕೇವಲ, ಸತ್ಯ ಇಲ್ಲ, ಅದು ಕೇವಲ ಮೋಡ ಕಾಣಿಸಿರ್ತದೆ. ನೀವು ಏನಾದರೂ ಫ್ಲೈಟಿಗೆ ಹೋದ್ರೂ ಗೊತ್ತಾಗ್ತದೆ, ಸ್ವಲ್ಪ ಅದ್ರದ್ದು ಅನುಭವ ಗೊತ್ತಾಗ್ತದೆ, ಅಲ್ಲಿ ತನಕ ಗೊತ್ತಾಗೋದಿಲ್ಲ. ಹಾಗಾಗಿ ಆ ಫೇತ್ ಆ್ಯಂಡ್ ಬಿಲೀವ್ ಅನ್ನುವಂಥದ್ದು ನಮ್ಮ ಹತ್ರ ಸ್ಟ್ರಾಂಗ್ ಇಟ್ಕೊಳ್ಬೇಕು. ಅದ್ರ ಜೊತೆಗೆ ನಾನು ಪ್ರಯತ್ನವಾದಿ ಆಗಬೇಕು. ನಾನು ಇಡೀ ಒಂದು ವರ್ಷ ಹಾಸಿಗೆಯೊಳಗೆ ಆರಾಮ ಉಂಡು ಮಲಗಿರ್ತೀನಿ, ಬೆಳಗ್ಗೆ ಎಕ್ಸಾಮ್ ದಿನ ಬಂದು ದೇವರು ಬರೀ ಅಂದ್ರೆ ಬರಿತಾನೇನು? ಬರೆಯೋದಿಲ್ಲ. ನನ್ನ ಪ್ರಯತ್ನ ಬೇಕು. ನನ್ನ ಪ್ರಯತ್ನ 99% ನನ್ನ ಪ್ರಯತ್ನ ಆದಾಗ ಉಳಿದಿದ್ದು 1% ಏನಾದರೂ ಹೆಚ್ಚು ಕಡಿಮೆ ಆಗ್ತಾ ಇದೆ ಅಂದ್ರೆ ಅವನು ಏನಾದರೂ ಕೆಲಸ ಮಾಡ್ತಾನೆ. ನಾನು 1% ಮಾಡ್ತೀನಿ, 99% ನೀ ಮಾಡಂದ್ರೆ ಅವ್ನಿಗೆ ಏನು ಕೆಲಸ ಇಲ್ಲ ಅಂತ ದೇವ್ರಿಗೆ ಅಂತ ಕೇಳ್ತೀನಿ ನಾನು ಯಾವಾಗಲೂ. ಅವನಿಗೂ ಭಾರಿ ಜಂಜಟ್ ಅದ ಪಾಪ. ಒಂದಲ್ಲ ಒಂದು ಕೆಲಸ, ಭಾಳ ಸಲ ನಿಮ್ಗೆ ಹೇಳ್ತೀನಿ, ಏನಾದರೂ ಒಂದು ಮಾತಿಗೆ ನನಗೆ ದೇವ್ರ ನೆನಪು ಬಂದ್ರೆ ಆ ದೇವ್ರಿಗೆ ಎಷ್ಟು ಬರ್ಡನ್ ಕೊಡಬೇಕು ಅನ್ನಿಸ್ತದೆ ನಾನು. ಎಲ್ಲರೂ ಅವನಿಗೆ ಹೇಳಿದ್ರೆ ಅವ ಯಾರಿಗೆ ಹೇಳಬೇಕು ಅನ್ನುವಂಥ ಮಾತು ಭಾಳ ಸಲ ನನಗೆ ನೆನಪು ಬರ್ತದೆ. ಯಾಕಂದ್ರೆ ಅವನು ಪರಮಾತ್ಮದ್ರ ಆತ್ಮಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಅಪರಂಪಾರವಾಗಿರುವಂಥ ಒಂದು ಶಕ್ತಿ, ಕಣ್ಣಿಗೆ ಕಾಣೋದಿಲ್ಲ. ಕಾಸ್ಮಿಕ್ ಎನರ್ಜಿ ಅನ್ನುವಂಥ ಒಂದು ಮಾತನ್ನು ಸಮೇತ ಹೇಳ್ತಾರೆ. ಅದು ವಿಜ್ಞಾನದೊಳಗೆ ಎಲ್ಲನೂ ಬಂದಿದೆ, ಆದರೆ ಈ ನಾವು ಹೇಳುವ ಪದಗಳನ್ನು ಅವರು ಎಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ವ್ಯತ್ಯಾಸ ಅಷ್ಟೇ. ಅವ್ರು ಹೇಳುವ ಕಾಸ್ಮಿಕ್ ಎನರ್ಜಿ ಏನದ ನೋಡ್ರಿ, ಅದೇ ಪರಮಾತ್ಮನ ಎನರ್ಜಿ. ಅವ್ರು ಹೇಳಿರುವಂಥ ಪೀನಿಯಲ್ ಗ್ರಂಥಿ ಏನದ ನೋಡ್ರಿ, ಆ ಪೀನಿಯಲ್ ಗ್ರಂಥಿನೇ ನಮ್ಮ ಒಳಗಿರುವಂಥ ಆತ್ಮ ಜೀವಾತ್ಮ. ಹಾಗಾಗಿ ಈ ವಿಶ್ವಾಸ ಅನ್ನುವಂಥದ್ದು ನಮ್ಮ ಆಂತರಿಕ ಬದಲಾವಣೆಗೆ ಬಹಳಷ್ಟು ಬಹಳಷ್ಟು ಮುಖ್ಯ. ಜೊತೆಗಿನ್ನು ಈಗ ನಾವು ದೇವ್ರ ಮೇಲೆ ವಿಶ್ವಾಸ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ನಾವು ಬಿಡುವುದು ಇನ್ನೂ ಒಂದು ದೊಡ್ಡ ಪಾಯಿಂಟ್ ಯಾವುದು ಅಂದ್ರೆ ನಮ್ಮ ಮೇಲೆ ನಮಗೆ ವಿಶ್ವಾಸ ಇರೋದಿಲ್ಲ. ಎಲ್ಲದಕ್ಕೂ ಡೌಟ್, ಎಲ್ಲದಕ್ಕೂ ಅನುಮಾನ ಮಾಡ್ತಿರ್ತೀವಿ, ಎಲ್ಲದ್ರ ಜೊತೆಗೂ ಸಂಶಯಾತ್ಮಕವಾಗಿನೇ ನೋಡ್ತಿರ್ತೀವಿ. ಯಾವುದ್ರ ಮೇಲೂ ವಿಶ್ವಾಸ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ ಅಂದ್ರೆ ನಮ್ಮ ಮೇಲೆ ನಮಗೆ ವಿಶ್ವಾಸ ಇರೋದಿಲ್ಲ. ಹಾಗಾಗಿ ಯಾವ ವ್ಯಕ್ತಿಗೆ ತನ್ನ ಮೇಲೆ ತನಗೆ ವಿಶ್ವಾಸ ಇರೋದಿಲ್ಲನೋ ಅವನು ಯಾರ ಮೇಲೂ ವಿಶ್ವಾಸ ಮಾಡೋದಿಲ್ಲ. ಅದಕ್ಕೆ ಹೇಳ್ತಾರೆ ನೋಡ್ರಿ, ಅವ್ರು ಯಾರ ಮೇಲೆ ಭೀ ಭರೋಸೆ ಮಾಡಲ್ರಿ ಅನ್ನೋ ಮಾತು ಕೇಳಿರಿ ನೀವು. ಬೇಕಾದ್ರೆ ಯಾಕೆ ಕೇಳ್ರಿ ಅಂದ್ರೆ ಅವ್ರು ಅವ್ರ ಮೇಲೆ ವಿಶ್ವಾಸ ಮಾಡೋದಿಲ್ಲ. ಆದ್ರೆ ನಿಜವಾಗ್ಲೂ ಹೇಳ್ತೀನಿ ನೋಡ್ರಿ, ನಮ್ಮ ಮೇಲೆ ನನಗೆ ವಿಶ್ವಾಸ ಇಲ್ಲ, ನನ್ನ ಕಾನ್ಫಿಡೆನ್ಸ್ ಇಲ್ಲ. ನಿಮ್ಗೆ ಹೇಳ್ತೀನಿ, ನಿಮ್ಗೆ ಇವತ್ತು 400 ಎಪಿಸೋಡ್ಗಳನ್ನು ದಾಟಿ ನಾನು ನಿಮ್ಮ ತನಕ ಇಲ್ಲಿ ತನಕ ಬಂದೀನಿ ಅಂದ್ರೆ ನಂದು ನನ್ನೊಳಗಿರುವಂಥದ್ದು ಒಂದೇ ಒಂದು ಶಕ್ತಿ ಯಾವುದು ಅಂದ್ರೆ ಸೆಲ್ಫ್ ಡಿಸಿಷನ್. ಅಂದ್ರೆ ನನ್ನ ಮೇಲೆ ನನಗೆ ನಿರ್ಧಾರ ತೆಗೆದುಕೊಳ್ಳುವುದು, ಜೊತೆಗೆ ನನ್ನ ಮೇಲೆ ನನಗಿರುವಂಥ ಬಿಲೀವ್, ವಿಶ್ವಾಸ. ನನಗೆ ಬಹಳ ವಿಶ್ವಾಸ, ಇಷ್ಟು ಎಪಿಸೋಡ್ ಮಾಡ್ತೀನಿ ಅನ್ನುವಂಥ ವಿಶ್ವಾಸ ನನ್ನ. ಆ ವಿಶ್ವಾಸ ಕರೆದುಕೊಂಡು ಬಂದದ್ದು. ಒಂದು ವೇಳೆ ನನಗೆ ವಿಶ್ವಾಸ ಇರ್ತಿರ್ಲಿಲ್ಲ ಅಂತ ತಿಳ್ಕೊ, ಅವಾಗೆ ಎಲ್ಲೋ 8 15 ಬಿಟ್ಟು ಹಾಕ್ತಿದ್ದ, ಭಾಳಾದ್ರೂ 1 ಮಾಡ್ತಿದ್ದ. ಈ ನೆಗೆಟಿವ್ ಕಮೆಂಟ್ಸ್ಗಳನ್ನು ನೋಡಿ, ಯಾರ್ಯಾರೋ ಏನೇನೋ ಹೇಳುವಂಥದ್ದನ್ನು ನೋಡಿ ನಾ ಅವತ್ತೇ ಯಾವತ್ತು ಕ್ವಿಟ್ ಮಾಡ್ಕೊಂಡು ಹೊರಗೆ ಬರ್ತಿದ್ದ. ಆದರೆ ಅದಕ್ಕೆ ಯಾವಾಗಲೂ ಸಮೇತ ಸೆಲ್ಫ್ ಬಿಲೀವ್ ಅನ್ನುವಂಥದ್ದು, ನಮ್ಮ ಮೇಲಿನ ನಮಗೆ ವಿಶ್ವಾಸ ಅದಲ್ಲ, ಅದು ಭಾಳ ದೊಡ್ಡ ಆಂತರಿಕ ಬದಲಾವಣೆಗೆ ಕಾರಣ ಆಗಿರ್ತದೆ. ಹಾಗಾಗಿ ನನ್ನ ಎಲ್ಲ ಬಾಂಧವರಿಗೆ ಹೇಳೋದು ಏನು ಅಂದರೆ, ಇವತ್ತು ಈ ಸಂದರ್ಭ ನಡೀತಾ ಇದೆ, ಇದಕ್ಕೆ ಏನಾದರೂ ದಿವ್ಯ ಔಷಧಿ ಅದ ಅಂದ್ರೆ ಅದು ಸ್ವಂತ ನಮ್ಮ ಮೇಲಿನ ನಮಗೆ ವಿಶ್ವಾಸ, ಆತ್ಮವಿಶ್ವಾಸ. ನಾನು ಗಟ್ಟಿಯಾಗಿದ್ದೀನಿ, ನನಗೇನು ಆಗೋದಿಲ್ಲ ಅನ್ನುವಂಥ ವಿಶ್ವಾಸ ನೀವು ಮಾಡಿರಿ. ಅದೇ ವೈಬ್ರೇಷನ್ ಫ್ರೀಕ್ವೆನ್ಸಿ ನಮ್ಮ ಹತ್ರ ಏನಾಗ್ತದೆ ಅಂದರೆ ಕ್ರಿಯೇಟ್ ಆಗ್ತದೆ.
ನಿಮ್ಗೆ ಗೊತ್ತಿರಲಿ, 1% ಮಾತ್ರ ಕಾಣೋ ಜಗತ್ತಿದೆ, 99% ಕಾಣಲಾರ್ದಂಥ ಜಗತ್ತಿದೆ. ಕಾಣಲಾರ್ದ ಈ ಕಣ್ಣಿಗೆ ಕಾಣಿಸುವಂಥ ವಸ್ತುಗಳು, ಕಣ್ಣಿಗೆ ಕಾಣಲಾರ್ದಂಥ ವಸ್ತುಗಳಿವೆ. ಆ ಕಣ್ಣಿಗೆ ಕಾಣಲಾರ್ದಂಥ ವಸ್ತುಗಳನ್ನು ನೋಡೋದಕ್ಕೂ ಸೂಕ್ಷ್ಮ ದರ್ಶಕವನ್ನು ಕಂಡುಹಿಡಿತು ವಿಜ್ಞಾನ. ಆದ್ರೆ ನನ್ನ ಕ್ವಶನ್ ಇದೆ, ಆ ಸೂಕ್ಷ್ಮ ದರ್ಶಕಕ್ಕೂ ಕಾಣಲಾರ್ದಂಥ ವಸ್ತುಗಳು ಇನ್ನೂ ಇವೆ ಜಗತ್ತಿನೊಳಗೆ? ನಾವು ಒಂದು ಏನೋ ಸಾಧನೆ ಕಂಡುಹಿಡಿದೀವಿ, ಸೂಕ್ಷ್ಮ ದರ್ಶಕ ಕಂಡುಹಿಡಿದೀವಿ, ಉಳಗಡಿಯೊಳಗಿನ ಪದರದೊಳಗೆ ಏನದ ಅಂತೇಳಿ ಗೊತ್ತಿಡಿತೀವೋ, ಮೊಸರಿನೊಳಗೆ ಏನದ ಅಂತೇಳಿ ನೋಡಿರ್ತೇವೆ, ಎಲ್ಲ ನೋಡಿರ್ತೇವೆ. ಆದ್ರೆ ಅದ್ರ ಆಚೆಗೂ ಇನ್ನೂ ಸೂಕ್ಷ್ಮನೂ ಇರ್ಬೋದಲ್ಲ ಜಗತ್ತು, ಇನ್ನೂ ಸೂಕ್ಷ್ಮವಾದ ಜಗತ್ತಿದೆ. ಅದಕ್ಕೆ 80 ಬಿಲಿಯನ್ ನ್ಯೂರಾನ್ಸ್ಗಳಿವೆ, 60 ಟ್ರಿಲಿಯನ್ ಏನಿವೆ ಅಂದ್ರೆ ನಮ್ಮ ಹತ್ರ ಸೆಲ್ಸ್ಗಳಿವೆ, ಅಷ್ಟು ಎಲ್ಲ ಇವೆ ಅಂದ್ರೆ ಅವೆಲ್ಲ ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಆದರೂ ಇವೆ. ಅವಿವೆ ಅಂತ ನಾವೆಲ್ಲರೂ ಬದುಕ್ತಾ ಇದ್ದೀವಿ. ಅದಕ್ಕೆ ಸೆಲ್ಫ್, ನನ್ನ ಮೇಲೆ ನನ್ನ ವಿಶ್ವಾಸ ಅನ್ನುವಂಥದ್ದು ಆಂತರಿಕ ಬದಲಾವಣೆಗೆ ಭಾಳಷ್ಟು ಭಾಳಷ್ಟು ಮಹತ್ವದಿದೆ. ನಾವು ಎಲ್ಲನೂ ಮಾಡಿರ್ತೀವಿ, ನಮ್ಮ ಮೇಲೆ ನಮಗೆ ವಿಶ್ವಾಸ ಇರೋದಿಲ್ಲ. ಎಲ್ಲನೂ ಮಾಡಿರ್ತೀವಿ, ಏನು ಬೇಕು ಎಲ್ಲನೂ ಮಾಡಿರ್ತೀವಿ, ಕಂಪ್ಲೀಟ್ ಕೆಲಸ ಮಾಡ್ತೀವಿ, ವಿಶ್ವಾಸ ಮಾತ್ರ ಮಾಡೋದಿಲ್ಲ. ಹಾಗಾಗಿ ವಿಶ್ವಾಸ ಅನ್ನುವಂಥದ್ದು ಬಹಳ ದೊಡ್ಡದು. ಹಾಗಾಗಿ ಆಂತರಿಕ ಬದಲಾವಣೆಯಲ್ಲಿ ಏನೆಲ್ಲನೂ ಬದಲಾವಣೆ ಆಗೋಣ, ಆಂತರಿಕ ಆಗೋಣ, ಬಾಹ್ಯ ಆಗೋಣ, ಅದರ ಹ್ಯುಮ್ಯಾನಿಟಿ ಅನ್ನುವಂಥದ್ದು, ಮನುಷ್ಯತ್ವ ಅನ್ನುವಂಥದ್ದು ಯಾವತ್ತೂ ಬದಲಾವಣೆ ಆಗೋದು ಬೇಡ. ನಾವು ಮನುಷ್ಯರಿದ್ದೀವಿ, ನಾವು ಬದುಕೋಣ, ಇನ್ನೊಬ್ಬರು ಬದುಕೋದಕ್ಕೆ ಅವಕಾಶ ಮಾಡಿಕೊಡೋಣ. ಯಾಕಂದ್ರೆ ನೋಡ್ರಿ, ಬೇಕಾದ್ರೆ ಒಂದ್ಸಲ ಹಿಂಗಾಯ್ತು, ಸುಮ್ಮನೆ ಕಲ್ಪನೆ ಮಾಡ್ಕೊಳ್ಳೋಣ, ಇಲ್ಲಿ ಜಗತ್ತಿನಲ್ಲಿ ಇರುವಂಥವ್ರು ಎಲ್ಲರೂ ಡಿಲೀಟ್ ಆಗಿಬಿಟ್ರೆ ನಾವು ಒಬ್ಬರಿಗೆ ಉಳಿದು ಏನು ಮಾಡೋರಿದ್ರಿ? ಏನು ಮಾಡ್ತೀವಿ ಹೇಳ್ರಿ? ಏನರ ಸಾಧ್ಯ ಅದನ್ನು? ಏನೇನೂ ಸಾಧ್ಯ ಇಲ್ಲ. ಇವತ್ತು ನಮ್ಮ ಮೈ ಮೇಲೆ ಎಲ್ಲ ಏನು ಹಾಕೊಂಡಿವಿ, ಎಲ್ಲರೂ ಬೇರೆಯವ್ರು ಮಾಡಿಕೊಟ್ಟಿದೆ, ಎ ಟು ಝಡ್ ಈ ಶರೀರ ಸಮೇತ ತಾಯಿ ನಿರ್ಮಾಣ ಮಾಡಿದ್ದು. ಹಾಗಾಗಿ ನಂದು ಅನ್ನುವಂಥದ್ದು ಏನೂ ಇಲ್ಲ. ಹಾಗಾಗಿ ನನಗೆಲ್ಲರೂ ಬೇಕು, ಪ್ರತಿಯೊಬ್ಬರೂ ಸಮೇತ ನನಗೆ ಬೇಕೇ ಬೇಕು. ಪ್ರತಿಯೊಬ್ಬರಿಂದ ಜಗತ್ತು ನಡೆದವ್ರು, ಪಾಸಿಟಿವ್ ಅರ ನೆಗೆಟಿವ್ ಅರ ಅದು ಸೆಕೆಂಡ್ರಿ, ಎರಡನೇ ವಿಷಯ ಅದು. ಆದ್ರೆ ಪ್ರತಿಯೊಬ್ಬರು ನನಗೆ ಬೇಕೇ ಬೇಕು. ಹಾಗಾಗಿ ಅವರನ್ನ ಕನ್ಸಿಡರ್ ಮಾಡೋದು ಮಾಡ್ತೀವಿ, ಕೆಟಗಿರಿ ಮಾಡಿರ್ತೀವಿ, ಇವ್ರು ಒಳ್ಳೆಯವರು, ಇವ್ರಂಥವ್ರು, ಇವ್ರು ಇಂತಿವ್ರು, ಹಿಂಗೆಲ್ಲ ಮಾಡಿ ಮಾಡಿ ಎಲ್ಲರಿಂದ ದೂರ ಆಗ್ತಾ ಆಗ್ತಾ ಅವ್ನು ಕೊನೆಗೆ ಒಂಟಿಯಾಗಿಬಿಡ್ತೀವಿ. ಆ ಒಂಟಿತನದಿಂದ ಬದುಕೋದದ ನೋಡ್ರಿ, ಅದು ಅಸಾಧ್ಯವಾದ ನೋವದ, ಅಸಾಧ್ಯ ನೋವು. ಮನುಷ್ಯ ಯಾಕೆ ಡಿಪ್ರೆಷನಿಗೆ ಹೋಗಿರ್ತಾನಂದ್ರೆ ಒಂಟಿತನ ಕಾಡಿರ್ತದವನಿಗೆ. ಆ ಒಂಟಿತನ ಹುಚ್ಚಾಗೋಕೆ ಏನು ಕಾರಣ? ನಾನು ಒಬ್ಬನೇ ಇದ್ದೀನಿ, ನನ್ನ ಜೊತೆಗೆ ಯಾರು ಇಲ್ಲ ಅನ್ನುವಂಥದ್ದು ಒತ್ತಡಕ್ಕೆ ಒಳಗಾಗ್ತಾನೆ, ಮಾನಸಿಕ ಖಿನ್ನತೆಗೆ ಒಳಗಾಗ್ತಾನೆ ವ್ಯಕ್ತಿ. ಹಾಗಾಗಿ ಯಾವಾಗಲೂ ಸಕಾರಾತ್ಮಕವಾದ ಬದಲಾವಣೆಗಳು ನಮ್ಮ ಹತ್ರ ಬರಲಿ, ಜೊತೆಗೆ ಎಕ್ಸೆಪ್ಟ್ ಮಾಡ್ಕೊಡ್ಬೇಕು. ಯಾರಾದರೂ ಬಿಟ್ಟು ಹೋಗ್ಯಾರ, ಧನ್ಯವಾದ ಹೇಳ್ರಿ, ಹೋಗ್ಲಿ ಬಿಟ್ಟು. ಪ್ರತಿಯೊಂದು ಪಾತ್ರಗಳ ಜಾತ್ರೆ ಇದು, ಯಾರು ಯಾವಾಗ ಬರ್ಬೇಕು ಬರ್ತಾರೆ, ಯಾರು ಯಾವಾಗ ಹೋಗ್ಬೇಕು ಹೋಗ್ತಾರೆ. ಮತ್ತು ಯಾವಾಗಲೂ ಹೋಗುವವರು ನಮಗೆ ಹೇಳಿ ಕೇಳಿ ಹೋಗೋದಿಲ್ಲ, ಅದು ಸಂಬಂಧಗಳೇ ಇರ್ಬೋದು, ಸಾವೇ ಇರ್ಬೋದು, ಯಾವುದೇ ಇರೋ ಹೇಳಲ್ದ ಕೇಳಲ್ದೇ ಹೋಗ್ಬಿಡ್ತಾರವರು. ನಾನು ಮಾತ್ರ ಅದನ್ನು ಎದುರಿಸುವ ಸಾಮರ್ಥ್ಯ ಇದರಲ್ಲಿ ಏನಾಗಿರ್ತದಂದ್ರೆ, ಬಿಟ್ಟು ಹೋಗೋರಿಗಿಂತ ಉಳಿದವರಿಗೆ ನೋವು ಜಾಸ್ತಿ ಆಗಿರ್ತದೆ, ಇದು ಸಮಸ್ಯೆ ನಮ್ಮ ಹತ್ರ. ಅದನ್ನು ಸಹಿಸ್ಕೊಳ್ಳೋದು ನಮಗೆ ಅಸಾಧ್ಯವಾದ ನೋವಾಗಿರ್ತದೆ. ಹಾಗಾಗಿ ಇದೆಲ್ಲವನ್ನು ಸಮರ್ಥವಾಗಿ ಎದುರಿಸೋಣ. ಮಾನವೀಯ ಮೌಲ್ಯಗಳು ನಮ್ಮ ಬದುಕಿನಲ್ಲಿರಲಿ. ಆಮೇಲೆ ಯಾವ ಸಮಾಜದೊಳಗೆ ನಾನು ಬದುಕ್ತಾ ಇದ್ದೀನಿ ಅದರ ಋಣವನ್ನು ನಾವು ತೀರಿಸಬೇಕಾಗಿದೆ. ಇವತ್ತಿನ ಪ್ರಸಕ್ತ ಸಂದರ್ಭ, ಈ ಸಮಾಜದ ಋಣ ನನ್ನ ಮೇಲಿದೆ, ಈ ಕುಟುಂಬದ ಋಣ ನನ್ನ ಮೇಲಿದೆ, ಪ್ರತಿಯೊಬ್ಬರದ ಋಣ ಇದೆ. ಈ ಮನೆಯೊಳಗೆ ಕುಂತೀನಿ, ಈ ಮನೆಯೊಳಗೆ ಕುಂತೀನಿ ಅಂದರೆ ಈ ಮನೆ ಋಣ ಸಮೇತ ನನಗಿದೆ. ಹಾಗಾಗಿ ಪ್ರತಿಯೊಬ್ಬರ ಋಣವನ್ನು ತೀರಿಸುವಂಥ ಜವಾಬ್ದಾರಿ ನಮ್ಮ ಮೇಲಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಮತ್ತೆ ಒಂದು 2 ನಿಮಿಷ ಜಾಸ್ತಿ ಆಗಿದೆ ನನ್ನ ಸಮಯ ಅಂತೇಳಿ ಅಂದ್ಕೊಂಡಿನಿ. ಹಾಗಾಗಿ ಬದುಕಿನಲ್ಲಿ ಆಂತರಿಕ ಬದಲಾವಣೆ ಮತ್ತು ಬಾಹ್ಯ ಬದಲಾವಣೆ ಇವೆರಡೂ ಅಗತ್ಯ ಅಷ್ಟೇ ಅಲ್ಲ, ಅನಿವಾರ್ಯ. ಅವು ಬಂದೇ ಬರ್ತಾವೆ, ಕಾಲಕ್ಕೆ ಕಾಲಕ್ಕೆ ತಕ್ಕಂತೆ ನಾವು ಬದಲಾಗಲೇಬೇಕು. ಬದಲಾವಣೆ ಆಗಿಲ್ಲ ಅಂದ್ರೆ ಜಗತ್ತು ಮುಂದೆ ಓಡ್ಲಾಕ್ ಸ್ಟಾರ್ಟ್ ಮಾಡ್ತದ, ನಾವು ಮಾತ್ರ ಹಿಂದೆ ಬೀಳ್ತೀವಿ. ನಾವು ಹಿಂದೆ ಬೀಳ್ತೀವಿ. ಯಾವಾಗ ಏನಾಯ್ತದ ಅಂತಂದ್ರೆ, ಇವತ್ತಿಂದೆಲ್ಲ ಮಕ್ಕಳು ಇದ್ದಿರ್ತಾರೆ ನೋಡ್ರಿ, ಅವರೆಲ್ಲ ಏನು ಮಾಡ್ತಾರೆ ಅಂದ್ರೆ, ಇವರಿಗೆಲ್ಲ ಏನು ಬರೋದಿಲ್ಲ ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಅನ್ನುವಂಥ ಮಾತಾಡ್ತಾರೆ, ನಮಗೆ ಕೇರ್ ಮಾಡೋದಿಲ್ಲ. ಜನ್ರೇಷನ್ ಗ್ಯಾಪ್ ಆಗ್ಲಕ್ಕೆ ಯಾಕೆ ಕಾರಣ ಆಗಿರ್ತದಂದ್ರೆ, ಅವ್ರು ಹೊಸ ಹೊಸದನ್ನು ಕಲಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನಾವು ಏನು ಕಲ್ತೀವಿ ಅದರಾಗೆ ಅಹಮ್ದೊಳಗೆ ಬದುಕ್ತಿರ್ತೀವಿ. ಹಾಗಾಗಿ ಬದಲಾವಣೆ ಅನ್ನುವಂಥದ್ದು ಬೇಕು ನಮ್ಮ ಬದುಕಿನಲ್ಲಿ ಅನ್ನುವಂಥ ಮಾತನ್ನು ಹೇಳ್ತಾ ನಮ್ಮ ಕನ್ನಡಿಗ ಅಂಬರೀಷ್ ಅಂತ ಯಾರೋ ಹೊಸಬರಿದ್ದಾರೆ, ಅವರಿಗೆ ಕೂಡ ಶರಣಾರ್ಥಿ. ಹಾಗೆ ಉಮಾದೇವಿ ಬಿದ್ರಿ ಅಮ್ಮನು ಬಂದರು, ಈರಣ್ಣ ನಿಂಬಾಳ್ ಸರ್ ಅವರು ಬಂದರು. ಇನ್ನೂ ಒಂದು ಖುಷಿ ಸಂದರ್ಭ ಹೇಳಬೇಕು, ಇವತ್ತು ನನ್ನ ಮಗಳದು ಪುಸ್ತಕವನ್ನು ಹಾಕಿದ್ದನು ಅವನು, 150 ರೂಪಾಯಿ. ನಾನು ಯಾಕೆ ಬೆಲೆ ಹಾಕಿದಂದ್ರೆ, ಈ ಹಿಂದೆ 400 ಪುಸ್ತಕಗಳನ್ನು ಉಚಿತವಾಗಿ ಕೊಟ್ಟು ಕೈ ಸುಟ್ಕೊಂಡು ಬಿಟ್ಟಿನಿ, 400 ಪುಸ್ತಕ ಕೊಟ್ಟಿನಿ ಕಳೆದ ವರ್ಷ, ನಿಮ್ಗೆ ಗೊತ್ತಿರ್ಬೋದು. ಯಾರ್ಯಾರು ಅದನ್ನು ಓದಿ ನನಗೆ ರಿಪ್ಲೈನೂ ಮಾಡಿಲ್ಲ. ಅದರೊಳಗೆ ಇಬ್ಬರು ನಮ್ಮದು ಯಲ್ಲಪ್ಪ ಮಾರ್ಚರ್ಡ್ ಅಂಥೇಳಿ, ವಿವೇಕಾನಂದ ಅಂಥೇಳಿ ಧಾರವಾಡದವರು, ಅವರಿಬ್ಬರು ಮಾತ್ರ ಅದ್ರ ಬೆಲೆಯನ್ನು ಕಟ್ಟಿರುವಂಥವ್ರು ಮತ್ತು ಓದಿ ಅದರ ವಿಮರ್ಶೆ ಕೊಟ್ಟವರು. ಉಳಿದವರೆಲ್ಲ 398 ಜನ ಫ್ರೀಯಾಗಿ ನನ್ನ ಪುಸ್ತಕ ತೊಗೊಂಡು ಅದ್ರದ್ದು ಯಾವುದೂ ರಿಪ್ಲೈ ಕೊಟ್ಟಿಲ್ಲ. 2-3 ತಿಂಗಳು ಅದ್ರ ಭಾಳ ಸ್ಟ್ರಗಲ್ ಮಾಡ್ದೆ ಪ್ರತಿಯೊಬ್ಬರಿಗೆ ಮುಟ್ಟಿಸ್ಬೇಕು ಅಂಥೇಳಿ. ಆದರೆ ಈಗ ಗೊತ್ತಾಗಿದೆ, ಸ್ವಲ್ಪ ಬೆಲೆ ಕಡಿದ್ರೆ ಅದು ಬೆಲೆ ಗೊತ್ತಾಗಿರ್ತದೆ.
ಬೆಲೆ ಕಡಿದ್ರೋ ಈ 150 ರೂಪಾಯಿ ಕಟ್ಟಿವಲ್ಲ ಓದಬೇಕು ಅನ್ನುವಂಥದ್ದು ಬಂದಿರ್ತದೆ. ಹಾಗೆ ಇದು ಒಂದು ಜೀವನ ಚರಿತ್ರೆಗೆ ಸಂಬಂಧಪಟ್ಟಿರುವಂಥದ್ದು. ಒಂದು ಕಾಲಘಟ್ಟದಲ್ಲಿ ಒಬ್ಬ ಮಹಿಳೆಯೊಬ್ಬಳು, ಒಂಟಿ ಮಹಿಳೆಯೊಬ್ಬಳು ತನ್ನ ಬದುಕನ್ನು ಯಾವ ರೀತಿ ಸಮರ್ಥವಾಗಿ ಎದುರಿಸ್ತಾಳು, ಒಂದು ಸಣ್ಣ ಮಗುವಿಗೆ ತಗೊಂಡು ಅನ್ನುವಂಥ ಪ್ರತಿಯೊಂದು ಘಟನೆಯನ್ನು ಪಿನ್ ಟು ಪಿನ್ ಒಂದಿಷ್ಟು ಹೆದರಿಕೆಯಲ್ಲಿ ನಂಗೆ ಬರೆದಿರುವಂಥದ್ದು ಇದೆ. ಹಾಗಾಗಿ ದಯವಿಟ್ಟು ಅದನ್ನು ನೀವು ಖರೀದಿ ಮಾಡಿದರೆ ನನಗೆ ಏನು ಬೆನಿಫಿಟ್ ಅಂದರೂ ಏನೂ ಇಲ್ಲ, ಇನ್ನೊಂದು ಪುಸ್ತಕ ಮಾಡ್ಬೋದು ಅಷ್ಟೇ. ನೀವು ಕೊಡಲಿಲ್ಲ ಅಂದರೂ ಇನ್ನೊಂದು ಮಾಡ್ತೀನಿ, ಮಾಡೋದಿಲ್ಲ ಅಂತಿಲ್ಲ. ನಿಮ್ಮಿಂದ ಒಂದಿಷ್ಟು ಸಹಾಯ ಸಹಕಾರದ ನಿರೀಕ್ಷೆಯನ್ನು ನಾನು ಇಟ್ಕೊಂಡಿನಿ ಅನ್ನುವಂಥ ಮಾತನ್ನು ಹೇಳ್ತಾ, ನಮ್ಮ ಅಂಬರೀಷ್ ಬಂದರ್ವಾಡ ಅವರು ಅದನ್ನು ಪೇ ಮಾಡಿದ್ದಾರೆ, ಅವ್ರದ್ದು ಬಂದದ ಜೊತೆಗೆ ಮತ್ತೆ 4-5 ಜನ ಹಾಕಿದ್ದಾರೆ ಇವತ್ತು. ನಮ್ಮ ಸುರೇಶ್ ಚಂದ್ರ ಶೆಟ್ಟಿಯವರು ಸಮೇತ ದುಡ್ಡು ಪೇ ಮಾಡಿದ್ದಾರೆ, 4-5 ಜನ ಎಲ್ಲ ಹಾಕ್ಯಾರ ಅವ್ರಿಗೆ, ಪ್ರತಿಯೊಬ್ಬರಿಗೂ ಕೂಡ. ಹಾಗೆ ನಮ್ಮ ಈರಣ್ಣ ನಿಂಬಾಳ್ ಸರ್ ಅವರು ಸಮೇತ ಹಾಕ್ಯಾರ ಅಂದ್ಕೊಂಡಿನಿ. ಅವರಿಗೂ ಕೂಡ ನಂತ ಶರಣು ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಸಾಹಿತ್ಯವನ್ನು ಉಳಿಸ್ಬೇಕಂದ್ರೆ ಸ್ವಲ್ಪ ಸಪೋರ್ಟ್ ಮಾಡುವಂಥದ್ದು ನೀವೆಲ್ಲರೂ ಮಾಡಿರಿ. ಆಮೇಲೆ ನಿಮ್ಮೆಲ್ಲ ನನ್ನ ಹಕ್ಕದ ಅಂದ್ಕೊಂಡಿನಿ. ಒಂದು ವರ್ಷದಿಂದ ನಮ್ದೆಲ್ಲ ಒಡನಾಟ ನಡೆದದ, ನನಗೆ ಹಕ್ಕಿದೆ ನಿಮಗೆ, ನನಗೆ ಪೇ ಮಾಡಿಕೊಡ್ರಿ ಅಂತೇಳಿ. ಹಾಗಾಗಿ ಆ ಧೈರ್ಯದಿಂದ ನಾನು ಹೇಳ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಅನಂತ ಧನ್ಯವಾದ, ನಮಸ್ಕಾರ. ಮತ್ತೆ ನಾಳೆ ಸಿಗೋಣ. 1-2 ನಿಮಿಷ ಲೇಟ್ ಆಯಿತು, ದಯವಿಟ್ಟು ಕ್ಷಮಿಸಿ. ನಮಸ್ಕಾರ.